सर्वार्थसाधिके शरण्ये त्र्यम्बके गौरी नारायणी नमोस्तुते। स्थापकाय धर्मस्य सर्वधर्मस्वरूपिणी अवतार वरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्य कुर्मो नमो नमः। नमश्रीयतिराजाय विवेकानंद सूरये सच्चित्सत स्वरूपाय स्वामिने तापहारिणे। वसुदेव सुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं। साकारवाद मनस्सु साकार रूपवन्ने ಈ ಕ್ಷಣದಲ್ಲಿ ಭಾವಿಸಲಿಕ್ಕೆ ಸಾಧ್ಯ. ಅದಕ್ಕೆ ಯತೀಶ್ವರಾಂಜಿ ಮಹಾರಾಜ ಒಂದು ಬಹಳ ಇದಕ್ಕೆ ಒಂದು ಲಿಂಕ್. ಯತೀಶ್ವರಾಂಜಿ ಮಹಾರಾಜ ಅಂದ್ರೆ ನಮ್ಮ ಬೆಂಗಳೂರು ಆಶ್ರಮದಲ್ಲಿ ಸುಮಾರು 12 ವರ್ಷ ಆಯ್ತು, ಬಹಳ ದೊಡ್ಡ ಯೋಗಿಗಳು. ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಹಾಗೂ ನಮ್ಮ ಒಂದು ಧ್ಯಾನದ ಕ್ರಮದಲ್ಲೂ ಕೂಡ ಅದನ್ನು ಅಳವಡಿಸಿಕೊಳ್ಳಕ್ಕೆ ನಮ್ಮ ಗುರುಗಳು ಕೂಡ ನಮ್ಗೆ ಅದೇ ರೀತಿ ನಮಗೆ ಪಾಠವನ್ನು ಮಾಡಿದ್ದು. ನಮಗೆಲ್ಲ ಒಂದು ಮಂತ್ರ, ಒಬ್ಬ ಗುರು, ಒಂದು ಇಷ್ಟ. ಪ್ರತಿಯೊಬ್ಬ ವ್ಯಕ್ತಿ ಸಾಧಕ ಅಂತ ಅನ್ನಿಸ್ಕೊಂಡವನು ಈ ಹಾದಿಯಾಗಿ ಹೋಗಬೇಕು. ಹಾಗಿದ್ದದ್ದಕ್ಕೆ ಗುರು ಬಹಳ ಮುಖ್ಯ. ಎಸ್ಪೆಷಲಿ ಒನ್ ಹು ಟೇಕ್ಸ್ ಸ್ಪಿರಿಚುವಲ್ ಲೈಫ್ ವಿಥೌಟ್ ಗುರು ವೇರ್ಸ್ ವೆರಿ ಡಿಫಿಕಲ್ಟ್. ಎಲ್ಲೋ ಕೆಲವು ಎಕ್ಸೆಪ್ಷನ್ಸ್ ಕೆನಾಟ್ ಬಿಕಮ್ ಎ ಜನರಲ್ ರೂಲ್. ಎಲ್ಲೋ ಒಂದು ಕಡೆ ಎಕ್ಸೆಪ್ಷನ್ಸ್ನ ನಾವು ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಸಾಮಾನ್ಯ ಮನುಷ್ಯರಿಗೆ ಒಬ್ಬ ಗುರು ಬೇಕು, ಒಂದು ಇಷ್ಟ ಬೇಕು, ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಅದರಿಂದ ಯತೀಶ್ವರಾಂಜಿ ಮಹಾರಾಜ್ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೀನು ಯಾವಾಗ್ಲೂ ಭಾವಿಸ್ಬೇಕಾದ್ರೆ ನಮ್ಮ ಪೂಜಾ ಕ್ರಮದಲ್ಲೂ ಕೂಡ, ಶ್ರೀರಾಮಕೃಷ್ಣ ಪೂಜಾ ಪದ್ಧತಿ ಕ್ರಮದಲ್ಲೂ ಕೂಡ ಇದೊಂದು ವ್ಯವಸ್ಥೆ ಇದೆ. ಮೊದಲು ನಾನು ಒಂದು ಚೈತನ್ಯ, ಒಂದು ಜೀವಾತ್ಮ ಅಂತ ಭಾವಿಸ್ಬೇಕು. ಈ ಜೀವಾತ್ಮನನ್ನ ಆ ಪರಮಾತ್ಮ ಯಾವುದು, ಸಚ್ಚಿದಾನಂದ ಸ್ವರೂಪನಾದ ಆ ಪರಮಾತ್ಮನಲ್ಲಿ ಐಕ್ಯಗೊಳಿಸ್ಕೋಬೇಕು. ಅಲ್ಲಿಂದ ಐಕ್ಯ ಆದ್ಮೇಲೆ ನಾನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಅಥವಾ ಬಹಳ ಇಟ್ಸ್ ಎ ಜಸ್ಟ್ ಎ ಸಮರಿ, ನಾನು ಅದ್ರ ಬಗ್ಗೆ ಹೋಗಿ ಹೇಳಲ್ಲ. ನಾನು ಒಂದು ಪ್ರಸ್ತಾವನೆಗಾಗಿ ಈ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೇನೆ. ಆ ಒಂದು ಸಚ್ಚಿದಾನಂದ ಸ್ವರೂಪನಿಂದ ಎರಡು ವಿಶೇಷವಾದ ಚೈತನ್ಯಗಳು ಹೊರಗೆ ಬರ್ತಾ ಇದೆ. ಒಂದು ನನ್ನ ಇಷ್ಟ ದೈವ, ಅಂದ್ರೆ ನನಗೆ ಬಹಳ ಆಪ್ಯಾಯವಾದಂತಹ ಪರಮಾತ್ಮ. ಇನ್ನೊಂದು ನಾನೇ, ಈ ಶರೀರ ಮನಸ್ಸು ಬಿಟ್ಟು ಏನು ಒಂದು ಜೀವಾತ್ಮ ಅಂತ ಕರಿತೀವೋ ಅದು. ಈ ಎರಡು ಆ ಸಚ್ಚಿದಾನಿಂದನೇ ಬಂದದ್ದು. ಇಬ್ರು ಎದೆಯಲ್ಲಿ ಕುಳಿತಿದ್ದೇವೆ. ನಾನು ಈಗ ಜೀವಾತ್ಮನಾಗಿ ಅದೇ ಆ ಸಚ್ಚಿದಾನಂದ ಸ್ವರೂಪಿಯಾದ ಪರಮಾತ್ಮನನ್ನ ಪೂಜಿಸುವಂಥದ್ದು. ಈ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಗುರುವನ್ನ ಸ್ಮರಣೆ ಮಾಡಿ, ಗುರುವನ್ನ ಇಷ್ಟದಲ್ಲಿ ಲೀನ ಮಾಡಿ, ಗುರು ಮತ್ತು ಇಷ್ಟ ಒಂದನಾಗಿ ಕಂಡು ಅಲ್ಲಿ ಪೂಜೆಯನ್ನ ಮಾಡಿ, ಮತ್ತು ಅದೇ ಸಚ್ಚಿದಾನಂದಕ್ಕೆ ವಿ ಶುಡ್ ಆಲ್ವೇಸ್ ಹ್ಯಾವ್ ಎ ಕನೆಕ್ಷನ್ ವಿತ್ ದಟ್ ಇನ್ಫಿನಿಟಿ ಆಫ್ ದ ಗಾಡ್ ಹೆಡ್. ಆ ಒಂದು ಅನಂತತೆಗೆ ಸಂಬಂಧಪಟ್ಟುಕೊಂಡು ಈ ಸಾಕಾರ ಮೂರ್ತಿಯನ್ನ ಕಾಣಬೇಕು. ಆದ್ರೆ ಇದು ಭಾವನೆ ಅಲ್ಲ, ಇದು ಕೇವಿದ, ಇದು ಒಂದು ಕಲ್ಪನೆ ಅಲ್ಲ, ಇಟ್ಸ್ ಎ ರಿಯಾಲಿಟಿ, ಇದು ಒಂದು ಸತ್ಯ. ಈ ಸತ್ಯಕ್ಕೆ ಹೋಗ್ಬೇಕಾದ್ರೆ ಕೆಲವು ಮೂಲ ಕ್ರಮಗಳನ್ನ ದಾಟಿಯೇ ಈ ಒಂದು ಅದ್ಭುತವಾದ ಸತ್ಯಕ್ಕೆ ಹೋಗುವಂತ ವ್ಯವಸ್ಥೆ. ಅದಕ್ಕಾಗಿಯೇ ಕರ್ಮಕಾಂಡವನ್ನ ಬೋಧಿಸಿದ್ದು. ಎಲ್ಲಿ ಮನಸ್ಸಿನಲ್ಲಿ ವಿಕ್ಷೇಪ ಬಹಳ ಚಂಚಲತೆ ಇದೆಯೋ ಅಲ್ಲಿ ಉಪಾಸನೆ ಬೇಕೇ ಬೇಕು. ಯಾವ ಮನಸ್ಸಿಗೆ ತುಂಬಾ ಚಂಚಲತೆ ಬರ್ತಲ್ಲ ಅಲ್ಲಿ ಉಪಾಸನೆ ಬೇಕು. ಮತ್ತು ಮಾನವನ ಎಲ್ಲ ಪಾಪಗಳಿಗೆ ಅಂತ ಒಂದು ರೀತಿಯಾಗಿ ತೆಗೆದುಕೊಂಡ್ರೆ, ಅಥವಾ ಶೋಕಾದಿಗಳಿಗೆ ಕಾರಣವನ್ನ ತೆಗೆದುಕೊಂಡಾಗ ಅಲ್ಲಿ ಕರ್ಮಯೋಗ ಬರಬೇಕು. ಈ ಎರಡು ಆದ್ಮೇಲೆ ಚಿತ್ತ ಶುದ್ಧಿ ಉಂಟಾಗುತ್ತೆ. ಶಂಕರರು ಈ ಮಾತು ಹೇಳ್ತಾರೆ, ಕರ್ಮದಿಂದ ಚಿತ್ತ ಶುದ್ಧಿ ಉಂಟಾಗುತ್ತೆ. ಚಿತ್ತ ಶುದ್ಧಿ ಉಂಟಾದ ನಂತರವೇ ಉಪನಿಷತ್ತಿಗೆ ಪ್ರವೇಶ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಅಜ್ಞಾನ, ಇಟ್ಸ್ ಇಗ್ನೋರೆನ್ಸ್, ಜ್ಞಾನಾದೇವ ಮುಕ್ತಿ ಶಂಕರ ಮಾತು, ಜ್ಞಾನದಿಂದ ಮಾತ್ರ ಮುಕ್ತಿ ಅಂದಾಗ, ಅಜ್ಞಾನ ಹೋಗಿದ್ದಾಗ ಮುಕ್ತಿ ತಾನಾಗೆ ಆಗ್ತದೆ. ಅದು ಆಗಬೇಕು ಅಂತಿದ್ದಾಗ ಏನ್ ಮಾಡ್ಕೋಬೇಕು, ಅಜ್ಞಾನ ಇರ್ತಕ್ಕಂತ ಮನಸ್ಸಿನಲ್ಲಿ ಒಂದು ವಿಕ್ಷೇಪ ಇದೆ, ಇನ್ನೊಂದು ಶೋಕ ಇದೆ, ಇನ್ನೊಂದು ರಾಗ ಇದೆ. ಈ ರಾಗ ಮತ್ತು ಶೋಕವನ್ನ ತಳ್ಳಿ ಹಾಕಬೇಕಂದ್ರೆ ಯೋಗ, ಯಾವ ಯೋಗ, ಕರ್ಮಯೋಗ, ವಿಕ್ಷೇಪಕ್ಕೆ ಉಪಾಸನಾ ಯೋಗ, ಮತ್ತು ಅಜ್ಞಾನಕ್ಕೆ ಜ್ಞಾನ ಯೋಗ. ಅದಕ್ಕೆ ಕರ್ಮಕಾಂಡ, ಉಪಾಸನಾ ಕಾಂಡ ಮತ್ತು ಉಪನಿಷತ್, ಈ ಎರಡನ್ನ ದಾಟದೆ ಮುಂದೆ ಹೋಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರೇ ನನ್ನ ವಿಚಾರ ಇವತ್ತಿಂದು. ನಾನು ಮೊದಲೇ ನಿರ್ಧಾರ ಮಾಡಿಕೊಂಡೆ ಮೂರನೇ ಅಧ್ಯಾಯದ ಬಗ್ಗೆ ಮಾತಾಡಬೇಕು ಅಂತ, ಆದ್ರೆ ಎರಡೂ ದಿವಸವೂ ಕೂಡ ಪ್ರಸ್ತಾವನೆ ಇಂಟ್ರಡಕ್ಷನ್ ಆಗೋಯ್ತು. ಯಾಕಂದ್ರೆ ಅಷ್ಟು ವಿಚಾರಗಳನ್ನು ತಿಳ್ಕೊಬೇಕಾಗ್ತದೆ. ನಾವು ಸತ್ಯವನ್ನ ಪ್ರವೇಶ ಮಾಡೋದು ಸಾಮಾನ್ಯ ಮನುಷ್ಯರಿಗೆ ಬಹಳ ಕಷ್ಟ. ಈ ಜೀವಾತ್ಮ ಮತ್ತು ಪರಮಾತ್ಮ ಈ ಒಂದು ವಿಚಾರದಲ್ಲಿ ಜಗತ್ತಿಗೆ ಯಾವ ಬೆಲೆಯನ್ನು ಕೊಡ್ತೀರಿ, ಅದು ಬಹಳ ಮುಖ್ಯ.
ಯಾಕಂದ್ರೆ ನಾನು ಪ್ರತಿನಿತ್ಯ ನನ್ನ ಒಂದು ವಿರಾಟ್ ಸ್ವರೂಪನಾದ ಪುರುಷನೊಂದಿಗೆ ಪ್ರತಿನಿತ್ಯ ಇದ್ದಾಗ ನನ್ನೊಂದಿಗೆ ಇಷ್ಟು ಜನ ಇದ್ದಾಗ ಈ ಸಮಾಜದಿಂದ ನನಗೆ ಅನ್ನ ಊಟ ಆಹಾರಾದಿಗಳ ಪಡ್ಕೊಂಡ ಮೇಲೆ ನಿನ್ನಿಂದ ಏನು ಪ್ರಾಪ್ತಿ ಆಯಿತು ಈ ಜಗತ್ತಿಗೆ ಇದು ಬಹಳ ಮುಖ್ಯ ಇದು ಎರಡು ಅವಸ್ಥೆ ಇದೆ ಒಂದು ಅದ್ವೈತ ವೇದಾಂತದಲ್ಲಿ ಇದಕ್ಕೆ ತಾತ್ಕಾಲಿಕ ಸತ್ಯ ರಿಲೇಟಿವ್ ಎಕ್ಸಿಸ್ಟೆನ್ಸ್ ಅನ್ನು ಕೊಡುತ್ತೆ ಅದೇ ಶ್ರೀರಾಮಕೃಷ್ಣ ಪರಮಹಂಸ ಗೇವ್ ಎ ಡಿಫ್ರೆಂಟ್ ಆಂಗಲ್ ವಿಚ್ ಇಸ್ ಕಾಲ್ಡ್ ವಿಜ್ಞಾನ ಯೋಗ ಏನು ಅದೇ ಒಂದು ಒಂದು ಯಾರದ ಬೇರದ ಹಣ್ಣಿನ ತೂಕವನ್ನು ಶ್ರೀರಾಮಕೃಷ್ಣ ಪರಮಹಂಸ ಬಹಳ ಅದ್ಭುತವಾಗಿ ಹೇಳ್ತಾರೆ ಇಟ್ಸ್ ಅ ಮೋಸ್ಟ್ ವಂಡರ್ಫುಲ್ ಕಾನ್ಸೆಪ್ಟ್ ಒಂದು ಬೇಲದ ಹಣ್ಣಿನ ತೂಕವನ್ನು ಯಾವ ರೀತಿ ತೆಗೆದುಕೊಳ್ತೀರಿ ಬೇಲದ ಹಣ್ಣಿನಿಂದ ನಾವು ಶರಬತ್ತನ್ನು ಕುಡಿಬೇಕಾದ್ರೆ ಒಳಗಡೆ ತಿರುಳನ್ನು ಮಾತ್ರ ತೆಗೆದುಕೊಳ್ಳೋದು ಸಿಪ್ಪೆಯನ್ನು ಬಿಸಾಕ್ಬೇಕು ಹೌದು ಆದ್ರೆ ತೂಕ ಸಿಪ್ಪೆಯನ್ನು ತೆಗೆದುಕೊಂಡ್ರೆ ಮಾತ್ರ ತೂಕದ ನಮಗೆ ನಿಜವಾದ ತೂಕ ಸಿಕ್ಕುವಂಥದ್ದು ಹಾಗಾಗಿ ಈ ವಿಜ್ಞಾನದ ಅವಸ್ಥೆಯಲ್ಲಿ ಯಾವುದನ್ನ ನೇತಿ ಅಂತ ಹೇಳಿ ಬಿಟ್ಟು ಹೋಗ್ತೀನೋ ಅದೇ ಇತಿ ಅಂತ ಆಗೋದು ಈ ಮೆಟ್ಲು ಪರಮಾತ್ಮ ಅಲ್ಲ ಅಥವಾ ಮೆಟ್ಲು ತಾರಸಿ ಅಲ್ಲ ಈ ಮೆಟ್ಲು ತಾರಸಿ ಅಲ್ಲ ಅಂತ ಪ್ರತಿ ಮೆಟ್ಲನ್ನ ಹತ್ತಿ ತಾರಸಿಗೆ ಹೋಗ್ತೀನಿ ತಾರಸಿಗೆ ಹೋದ ಮೇಲೆ ಅರ್ಥ ಆಗತ್ತೆ ಯಾವ ವಸ್ತುವಿನಿಂದ ಮೆಟ್ಲಾಗಿದೆಯೋ ಅದೇ ವಸ್ತುವಿಂದ ತಾರಸಿಯೂ ಆಗಿದೆ ಆದ್ರಿಂದ ಇತಿ ಅಂತ ಅದಕ್ಕೆ ದೇರ್ ಇಸ್ ಅ ಡಿಫ್ರೆಂಟ್ ಆಂಗಲ್ ಶ್ರೀರಾಮಕೃಷ್ಣ ಪರಮಹಂಸ ಈ ಜಗತ್ತನ್ನ ನೋಡೋದು ವಿವೇಕಾನಂದ ಈ ಜಗತ್ತನ್ನ ನೋಡೋದು ಶ್ರೀಮಾತೆ ಶಾರದಾದೇವಿ ಜಗತ್ತನ್ನ ನೋಡೋದು ಬೇರೆನೆ ಈ ಒಂದು ವಿಜ್ಞಾನದ ಅವಸ್ಥೆಯಲ್ಲಿ ಮಾತ್ರ ಈ ಜಗತ್ತಿಗೆ ಒಂದು ಒಪ್ಪಿಗೆ ಬರುತ್ತೆ ಯಾವುದು ಪರಮಾತ್ಮನ ಚೈತನ್ಯದ ಆವಿರ್ಭಾವಗಳಾದ ಬಹು ಅಂಗಗಳು ಇವೆಲ್ಲ ಆಗ ಮಾತ್ರ ಇದು ಒಂದು ಸೇವೆಗೆ ಒಂದು ದೈವಿಕತೆ ಪ್ರಾಪ್ತವಾಗುತ್ತೆ ಇಲ್ಲಿ ಇಟ್ ಬಿಕಮ್ಸ್ ಓನ್ಲಿ ಎ ಸೋಷಲ್ ರಿಫಾರ್ಮ್ ಬಟ್ ನಾಟ್ ಎ ಸ್ಪಿರಿಚುವಲ್ ರಿಫಾರ್ಮೇಷನ್ ಟು ಬಿಕಮ್ ಎ ಸ್ಪಿರಿಚುವಲ್ ರಿಫಾರ್ಮೇಷನ್ ವಿ ಹ್ಯಾವ್ ಟು ಸೀ ದ ಡಿವಿನಿಟಿ ಇನ್ ಎವ್ರಿ ಮ್ಯಾನ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ದ ಡಿವಿನಿಟಿ ಮ್ಯಾನಿಫೆಸ್ಟಿಂಗ್ ಆಫ್ ದಿ ಸೋ ಮೆನಿ ಫಾರ್ಮ್ಸ್ ಇನ್ ದಿಸ್ ವರ್ಲ್ಡ್ ಇದು ಬಹಳ ಮುಖ್ಯ ಅಂದ್ರೆ ಇದಕ್ಕೆಲ್ಲ ತುಂಬಾ ದೀರ್ಘವಾದ ಒಂದು ಅಧ್ಯಯನ ಗುರುವಿನೊಂದಿಗೆ ನಾನು ಬಹಳ ನಿನ್ನೆನೂ ಕೂಡ ನಾನು ಏನ್ ಹೇಳಿದ್ರು ನಮ್ಮ 18 ವರ್ಷ ನಾನು ಬಹಳ ಅಲ್ಪ ಅದು ಒಪ್ಕೊಳ್ತೇನೆ ಅದು ಕೂಡ ಒಬ್ಬ ಸನ್ಯಾಸಿಯ ಒಂದು ಸಂಪರ್ಕದಲ್ಲಿ ನಿನ್ನೆ ಹೇಳಿದೆ ಪುರುಷೋತ್ಮಾಂಜಿ ಮಾರದಿಗೆ ಕೆಲವು ವರ್ಷಗಳು ಇವಾಗ ಹರ್ಷಾಂಜಿ ಮಾರದಂತ ಕೆಲವು ವರ್ಷಗಳು ಸಂಘದಲ್ಲಿ ಇದ್ದರೆ ಮಾತ್ರ ಕೆಲವು ಸೂಕ್ಷ್ಮವಾದ ವಿಚಾರ ತಾನಾಗೆ ಗೋಚರಿಸಲ್ಪಡುತ್ತದೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗುರು ವಿಚ್ ಐ ನೆವರ್ ನೆಗೆಟ್ ಇನ್ ಮೈ ಹೋಲ್ ಲೈಫ್ ಯಾವುದನ್ನ ನಾನು ಹೇಳ್ಕೊಡಕ್ ಆಗೋದಿಲ್ವಾ ನರೇಂದ್ರ ಎಷ್ಟು ವಾದ ಮಾಡ್ದ ಶ್ರೀರಾಮಕೃಷ್ಣ ಪರಮಹಂಸ ಹತ್ರ ಏನು ವಾದ ಮಾಡ್ದ ಪರಮಹಂಸ ವಾದಕ್ಕೆ ಮಾತನ್ನ ಆಡ್ಲೇ ಇಲ್ಲ ಒಪ್ಕೊಂಡ್ರು ಒಂದು ವಾದವನ್ನೆಲ್ಲ ಆದ್ರೆ ಮಾಡಿದ್ದೇನು ಅವನಿಗೆ ಎಲ್ಲಿವರೆಗೆ ಅನುಭೂತಿ ಇಲ್ವೋ ಅಲ್ಲಿವರೆಗೂ ಮಾತಾಡ್ತಾ ಇರ್ತಾನೆ ಯಾವಾಗ ಅನುಭೂತಿ ಆಯ್ತೋ ಅವನ ಇಡೀ ವ್ಯಕ್ತಿತ್ವವೇ ಬದಲಾಗಿ ಯಾವ ಶ್ರೀರಾಮಚಂದ್ರನ ಒಪ್ತಿರ್ಲಿಲ್ವೋ ಅವನು ಕಾಳಿ ಮೂರ್ತಿಗೆ ಪೂಜೆ ಮಾಡಿ ಏನ್ರಿ ಇಷ್ಟು ದೊಡ್ಡವರಾಗಿ ಈಗಲೂ ಕಾಳಿ ಪೂಜೆ ಮಾಡ್ತೀರಾ ಅಂತ ನರೇಂದ್ರ ಲೇವಣಿ ಮಾಡ್ತಾ ಇದ್ದ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರವನ್ನ ಕೊಡ್ಲಿಲ್ಲ ಅವ್ರು ಹೇಳಿದ್ದಿಷ್ಟೇ ಸಮಯ ಬಂದಾಗ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾನೆ ಇದೇ ನರೇಂದ್ರನಾಥ ಕಾಶಿಪುರ್ ಗಾರ್ಡನ್ ಹೌಸ್ ನಲ್ಲಿ ಶ್ರೀರಾಮ ತಾರಕನ ಮಂತ್ರವನ್ನ ತೆಗೆದುಕೊಂಡಾಗ ಕಾಶಿಪುರ್ ಗಂಟೆಗಟ್ಟಲೆ ಸುತ್ತುತ್ತಾ ಇದ್ದಾನೆ ಕಣ್ಣಲ್ಲಿ ನೀರು ಆಮೇಲೆ ಇದೇ ನರೇಂದ್ರನಾಥ ಅಲ್ಲಿ ಕಿಡಿಗೆ ಬಂದಾಗ ಚೆನ್ನೈನಲ್ಲಿ ಮುಟ್ಟು ಆಧ್ಯಾತ್ಮಿಕತೆಯನ್ನ ಕೊಟ್ಟ ಇದೇ ವಿವೇಕಾನಂದ ಮುಂದೆ ಅಲ್ಲಿ ಆ ರಾಜಸ್ಥಾನದಲ್ಲಿ ಕೃಷ್ಣನನ್ನ ನಂಬಲಿಲ್ಲ ಮುಟ್ಟಿ ನೋಡು ಕೃಷ್ಣನನ್ನ ಅಂತ ಅಲ್ಲೇ ಕೃಷ್ಣನನ್ನ ತೋರಿಸ್ದ ಏನನ್ನು ಸೂಚಿಸುತ್ತೆ ಇದು ವಿಜ್ಞಾನದ ಅವಸ್ಥೆಯಲ್ಲಿ ಇದ್ದಾಗ ಮಾತ್ರ ಈ ಜಗತ್ತಿಗೆ ಶ್ರೀರಾಮಕೃಷ್ಣ ಪರಮಹಂಸ ಒಂದು ಅಸ್ತಿತ್ವವನ್ನ ಕೊಟ್ಟಿದ್ದಾರೆ ಯಾವ ಒಂದು ವೇದಾಂತ ವಿಚಾರ ಅಪಾರ್ಥವಾಗಿ ಇದಕ್ಕೆ ಒಂದು ತಾತ್ಕಾಲಿಕ ಸತ್ಯವನ್ನ ತುಂಬಿತ್ತೋ ಅದೇ ವಿಜ್ಞಾನ ಅವಸ್ಥೆಯ ಶ್ರೀರಾಮಕೃಷ್ಣ ಪರಮಹಂಸರು ಇದಕ್ಕೆ ಸತ್ಯತೆಯನ್ನ ಕೊಟ್ಟರು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನೋ ಮಾತು ಅದಕ್ಕೆ ತುರಿಯಾಂದು ಶರೀರವನ್ನು ಬಿಡಬೇಕಾದ್ರೆ ಬ್ರಹ್ಮ ಸತ್ಯ ಜಗತ್ ಸತ್ಯ ಅಂತ ಹೇಳಿ ಶರೀರ ಬಿಟ್ಟರು ಎಂತ ಇದೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ತುಂಬಾ ದೀರ್ಘವಾದ ಅಧ್ಯಯನ ಒಂದು ಆಳವಾದ ಅಧ್ಯಯನ ಗುರುವಿನೊಂದಿಗೆ ಆಗಬೇಕು ಚಿಂತನೆಗಳು ಬಹಳ ಒಳಗೆ ಇಳಿಯಬೇಕಾದ್ರೆ ಅದು ಗುರುವಿನ ಸಾಮೀಪ್ಯ ಅದು ಏನು ಸಾಧನ ಸಿದ್ಧನಾದ ಗುರುವಿನ ಮಾದಿಗೆ ಮಾತ್ರ ಇಟ್ ಇಸ್ ಡಸ್ ನಾಟ್ ಕ್ಯಾನ್ ಬಿ ಅಂಡರ್ಸ್ಟೂಡ್ ಇಟ್ ಕ್ಯಾನ್ ನೆವರ್ ಬಿ ಅಂಡರ್ಸ್ಟೂಡ್ ಬೈ ಮಿಯರ್ ರೀಡಿಂಗ್ ಎನಿ ಆಫ್ ದ ಸ್ಕ್ರಿಪ್ಚರ್ಸ್ ಇದಕ್ಕೆ ತುಂಬಾ ಆಳವ ಮತ್ತು ನನ್ನ ವ್ಯಕ್ತಿತ್ವದಲ್ಲಿ ತಪಸ್ಸಿನ ಒಂದು ಇದನ್ನ ಬೇಕು ತಪಸ್ಸಿಲ್ಲದಿದ್ದರೆ ಶರೀರ ಇಂದ್ರಿಯ ನನಗೆ ಇದೊಂದು ಕಾರಣ ಮನಸ್ಸಿಲ್ಲದಿದ್ದರೆ ಈ ಒಂದು ಚೈತನ್ಯದ ಅನುಭವ ಬರಕ್ ಸಾಧ್ಯವೇ ಇಲ್ಲ ಈ ಮನಸ್ಸು ಚಂಚಲವಾಗಿ ಲೌಕಿಕದಲ್ಲಿ ಹಿಡಿದಲ್ಪಟ್ಟಾಗ ಇದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸ ಅಂತ ಹೇಳಿದ್ರು ಬ್ರಹ್ಮ ಈ ಒಂದು 5 ಪಂಚೇಂದ್ರಿಯ ಸಿಕ್ಕಾಗಿ ವಿಲಿ ಒದ್ದಾಡ್ತಾ ಇದ್ದಾನೆ
ಅದಕ್ಕೆ ಆ ಹಂದಿಯ ವರಾಹ ಅವತಾರದ ಉದಾಹರಣೆ ಕೊಟ್ಟು ಅವನು ಸ್ತನಪಾನ ಮಾಡ್ಕೊಂಡು ಮರಿಗಳನ್ನ ಇಟ್ಕೊಂಡು ಕೃಷ್ಣ ಶಿವ ಬಂದು ತ್ರಿಶೂಲದಲ್ಲಿ ಕಿತ್ತಾಕಿ ಆಮೇಲೆ ವಿಷ್ಣುವನ್ನ ಮೇಲೆ ಕರ್ಕೊಂಡು ಹೋಗ್ತಾನಂತೆ ಇದೆಲ್ಲ ಏನು ಹೇಳುತ್ತೆ ಸಾಮಾನ್ಯವಾದ ಜೀವ ಈ ಜಗತ್ತಿಗೆ ಬಂದಾಗ ಮನಸ್ಸು ಎಂಬ ವಿಚಿತ್ರವಾದ ಒಂದು ವಸ್ತುವಿನ ಒಂದು ಹಲವು ಇಂದ್ರಿಯಗಳ ಮೂಲಕ ಅದು ಸಿಕ್ಕಾಕೊಂಡು ವಿಷಯಗಳನ್ನು ಗ್ರಾಹ್ಯ ಮಾಡಿಕೊಂಡು ಅದು ಒಂದು ಬದ್ಧವಾಗಿದೆ ಇದಕ್ಕೆ ಒಂದು ಕ್ರಮ ಇದೆ ಬಿಡಿಸ್ಕೊಳ್ಳಲಿಕ್ಕೆ ಟು ಅಟೈನ್ ದಟ್ ಇನ್ಫಿನಿಟಿ ಟು ಅಟೈನ್ ದಟ್ ಅಬ್ಸಲ್ಯೂಟ್ ರಿಯಾಲಿಟಿ ದೇರ್ ಇಸ್ ಅ ಪ್ರೋಸೆಸ್ ದೇರ್ ಇಸ್ ಎ ಮೆಥಡಾಲಜಿ ವಿಚ್ ಹ್ಯಾಸ್ ಟು ಬಿ ಪಾಸ್ಡ್ ಥ್ರೂ ಕರ್ಮ ಅಂಡ್ ದೆನ್ ಟು ಉಪಾಸನ ಅಂಡ್ ದೆನ್ ಟು ಜ್ಞಾನ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಎವಲ್ಯೂಷನ್ ನಾಟ್ ದಟ್ ಆಫ್ ರೆವಲ್ಯೂಷನ್ ಎಲ್ಲಿಗೆ ರೆವಲ್ಯೂಷನ್ ಸಾಧ್ಯವೇ ಇಲ್ಲ ಎಕ್ಸೆಪ್ಟ್ ಇನ್ ಫ್ಯೂ ಪೀಪಲ್ ಲೈಕ್ ರಮಣ ಮಹರ್ಷಿ ಆದ್ರಿಂದ ಈ ಒಂದು ಪ್ರೋಸೆಸ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅರ್ಥೈಸಲ್ಪಡ್ಲಿಕ್ಕೆ ಈ ಭಗವದ್ಗೀತೆಯ ಒಂದು ಅದ್ಭುತವಾದ ಗ್ರಂಥ ಇಲ್ಲಿ ಉಪನಿಷತ್ತನ್ನ ಮತ್ತು ಕರ್ಮಕಾಂಡದಲ್ಲಿ ಕೆಲವು ಅದ್ಭುತವಾದ ವಿಚಾರಗಳು ಉಂಟು ಬಹಳ ಅದ್ಭುತವಾದ ವಿಚಾರಗಳು ಕರ್ಮಕಾಂಡದಲ್ಲಿ ಅಡಕವಾಗಿದೆ ನಮಗೆ ಒಂದು ಟ್ರೆಡಿಷನಲ್ ಲಾಸ್ ಇದೆ ನಮಗೇನು ಸಂಪ್ರದಾಯ ನಮಗೆ ಸಿಕ್ಕಿಲ್ಲ ಈ ಸಂಪ್ರದಾಯ ಬದ್ಧವಾಗಿಯೇ ಒಂದೊಂದು ಹಂತವನ್ನು ದಾಟಿ ಎಲ್ಲವೂ ಕೂಡ ಅದರದ್ದೇ ಆದ ಒಂದು ಸ್ಥಾನ ಇದೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಸ್ವಾಮೀಜಿಯವರು ಮಾತು ಅಭಿಯಾನ್ಜಿ ಮಹಾರಾಜ್ ಮಾತಾಡೋದಕ್ಕೆ ಹೇಳ್ತಾ ಇದ್ರು ಇಲ್ಲಿ ನಾಸ್ತಿಕತೆಗೂ ಒಂದು ಬೆಲೆ ಉಂಟು ಯಾವ ರೀತಿ ಶ್ರೀ ವಿವೇಕಾನಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಆಸ್ತಿಕ ವಿಚಾರವಾಗಿ ಮಾತಾಡ್ತಾ ಇದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ನಾಸ್ತಿಕ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಅಷ್ಟಕ್ಕೆ ನಾವು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ ನಮ್ ನಮ್ ವಿಚಾರವಾಗಿ ನೀನ್ ದೇವರನ್ನ ಕಂಡ್ಕೋ ನಿನಗೆ ಯಾವ ರೀತಿ ಕೊನೆಗೇನು ಆಫ್ಟರ್ ಆಲ್ ವಾಟ್ ಈಸ್ ದಟ್ ವಿ ವಾಂಟ್ ನಾನು ಮನುಷ್ಯನಾದಾಗ ಮಾನವನ ಜೀವನ ನಡೆಸದೆ ಜೀವನದ ಉದ್ದೇಶ ಅಷ್ಟೇ ರೀ ನನ್ನ ಒಂದು ಜೊತೆಗಿದ್ದಂತ ನನ್ನ ವ್ಯಕ್ತಿಯೊಂದಿಗೆ ನನ್ನ ಹೃದಯದ ಭಾವನೆಯನ್ನು ಬಿಚ್ಚಿ ಅದನ್ನು ಅರ್ಥೈಸಲ್ಪಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಶಾಸ್ತ್ರ ಅಧ್ಯಯನದಿಂದ ಏನ್ ಬೇಕಿತ್ತು ಹೇಳಿ ಐ ಶುಡ್ ಲೀವ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಅಟ್ ಅ ಬೇಸಿಕ್ ಲೆವೆಲ್ ಟು ಬಿಕಮ್ ಗಾಡ್ ಅಂಡ್ ಡಿವೈನ್ ಟೇಕ್ಸ್ ಲಾಟ್ ಆಫ್ ಇಯರ್ಸ್ ಆಫ್ ತಪಸ್ಸೆ ವಿಚ್ ಇಸ್ ವೆರಿ ಲಾಸ್ಟ್ ಸಮಾಜ ಕಾಯ್ತಾ ಇರುತ್ತಾ ಯಾವತ್ತು ಇವರು ಅಲ್ಲಿಗೆ ಹೋಗ್ತಾರೆ ಅಂತ ಸಾಮಾನ್ಯ ವಿಚಾರ ಹೇಳ್ತಾರೆ ಸಾಮಾನ್ಯ ವಿಚಾರವಾಗಿ ವ್ಯಕ್ತಿಗಳ ಅದ್ಭುತವಾದ ವಿಚಾರ ವಿವೇಕಾನಂದ ವಿಚಾರ ಬೇಡ ನಮ್ಗೆ ಈಗ ಸದ್ಯಕ್ಕೆ ನಾನು ಒಂದು ಸ್ತರದಲ್ಲಿ ಮೆಲ್ಲಿಗೆ ಹೋಗ್ಬೇಕಾದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅದರಿಂದ ಈ ಒಂದು ಸಮಾಜದಲ್ಲಿ ಮೊದಲು ನಾವು ಮಾನವರಾಗೋದನ್ನು ಕಲಿಯಬೇಕು ಮಾನವ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ರೆಡಿಮೇಡ್ ಪ್ರಾಡಕ್ಟ್ ನಾವು ಮನುಷ್ಯ ಶರೀರವನ್ನು ಹೊತ್ತಿದ್ದೇವೆ ಆದರೆ ಖಂಡಿತ ಮಾನವರಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಇದು ಸತ್ಯ ಅದಕ್ಕೆ ಯಾಕೆ ವಿವೇಕಾನಂದ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ ಹೇಳಿದ್ರಲ್ಲಿ ಮ್ಯಾನ್ ಮೇಕಿಂಗ್ ಯಾಕೆ ಬಿಕಾಸ್ ಮ್ಯಾನ್ ಇಸ್ ನಾಟ್ ಎ ರೆಡಿಮೇಡ್ ಪ್ರಾಡಕ್ಟ್ ಲೈಕ್ ಎ ಫಿನಿಶ್ ಗೂಡ್ಸ್ ಫಸ್ಟ್ ಬಿ ಎ ಮ್ಯಾನ್ ದೆನ್ ಬಿಕಮ್ ಗಾಡ್ ಈ ಒಂದು ಮ್ಯಾನ್ ಮೇಕಿಂಗ್ ಪ್ರೋಸೆಸ್ ಇದೆಯಲ್ಲ ಇದನ್ನ ಮೊದಲು ಅಳವಡಿಸ್ಕೋಬೇಕು ಅದಕ್ಕೆ ಈ ಕರ್ಮ ಮತ್ತು ಉಪಾಸನೆ ಅಂಗ ಇಲ್ಲೇ ಬರುವಂತದ್ದು ಇದನ್ನ ಒಳಗಡೆ ಗಟ್ಟಿ ಇಟ್ಕೊಂಡು ಆಮೇಲೆ ಪ್ರಾಸ್ತಾವಿಕವಾಗಿ ಮುಂದಕ್ಕೆ ಹೋಗೋದು ನಿನ್ನೆ ಇದಕ್ಕೆ ಈ ಯಾಕೆ ಈ ಅರ್ಜುನನಿಗೆ ವಿಷಾದ ಬಂತು ವಿಷಾದ ಅಂದ್ರೆ ನನ್ನಲ್ಲಿ ದುಃಖಕ್ಕೂ ವಿಷಾದಕ್ಕೂ ವ್ಯತ್ಯಾಸ ಇದೆ ದುಃಖ ಇವತ್ತಿತ್ತು ನಾಳೆ ಹೋಯ್ತು ವಿಷಾದ ಮನಸ್ಸಿನ ಸಂಪೂರ್ಣ ಶಕ್ತಿ ನಿಸ್ತಾರಣವಾಗಿ ಅದಕ್ಕಿನ್ನೊಂದು ವಿಚಾರವನ್ನು ಆಲೋಚನೆ ಮಾಡಕ್ಕೆ ಶಕ್ತಿಯನ್ನೇ ಕಳ್ಕೊಂಡು ಇಟ್ ಇಸ್ ಕಾಲ್ಡ್ ಕಂಪ್ಲೀಟ್ ಡಿಪ್ರೆಷನ್ ಅಬ್ಸಲ್ಯೂಟ್ ಡಿಪ್ರೆಷನ್ ಆಫ್ ದ ಮೈಂಡ್ ವೇರ್ ವಿನ್ ವಿ ಕೆನಾಟ್ ಥಿಂಕ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ಮೈಸೆಲ್ಫ್ ಅಪಾರ್ಟ್ ಫ್ರಮ್ ದ ಸಾರು ಈ ಒಂದು ಹಂತಕ್ಕೆ ಹೋದಾಗ ಕೃಷ್ಣ ಅವನಿಗೆ ಏನ್ ಹೇಳ್ತಾನೆ ಒಪ್ಪೇನ್ ಜಗತ್ನಲ್ಲಿ ಸುಖ ದುಃಖಾದಿಗಳಿದೆ ಆದ್ರೆ ಇಷ್ಟರ ಮಟ್ಟಿಗೆ ಈ ಜಗತ್ತು ನಿನ್ನ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರಬಾರದು ಇದರ ವಿಚಾರವನ್ನ ನೋಡಿದ್ವು ಆಮೇಲೆ ಎರಡನೇ ಹಂತದಲ್ಲಿ ಯಾವಾಗ ನನ್ನ ಮನಸ್ಸಿನಲ್ಲಿ ನನ್ನ ದೋಷಗಳು ಅರಿಯಲ್ಪಡುತ್ತದೋ ನನ್ನ ಮನಸ್ಸಿನಲ್ಲಿ ದೋಷ ಇದೆ ಅಂತ ಪ್ರಾರಂಭ ಆಗುತ್ತೋ ಮನಸ್ಸಿನಲ್ಲಿ ಆವಾಗ ಮಾತ್ರ ಒಬ್ಬ ಮುಮುಕ್ಷು ಆಗ್ತಾನೆ ಮುಮುಕ್ಷುಗೆ ಮೊದಲನೇ ಹಂತದ ಮೆಟಲು ಅದಕ್ಕೆ ಈ ವೇದಾಂತವನ್ನು ಪ್ರವೇಶ ಮಾಡಬೇಕಾದ್ರೆ ಮೊದಲು ನಾಲ್ಕು ವಿಚಾರಗಳನ್ನ ಹೇಳ್ತೆ ವಿವೇಕ ವೈರಾಗ್ಯ ಇದನ್ನೆಲ್ಲ ಕೊಟ್ಟ ಮೇಲೆ ಉಪನಿಷತ್ ಪ್ರವೇಶ ಹೇಳುತ್ತೆ ವೇದಾಂತ ಯಾವತ್ತೂ ಅದಕ್ಕೆ ಫಸ್ಟ್ ಅಧಿಕಾರತ್ವಕ್ಕೆ ಪ್ರಶ್ನೆ ಹಾಕತ್ತದು ವೇದಾಂತ ಸಾರದಲ್ಲಿ ಮೊದಲೇ ಬರೆದು ಅಧಿಕಾರವಾದ ಅಧಿಕಾರ ವರದಲ್ಲಿ ನಾಲ್ಕು ವಿಚಾರವನ್ನು ಹೇಳುತ್ತೆ ವಿವೇಕ ಇದೆಯಾ ವೈರಾಗ್ಯ ಇದೆಯಾ ಮುಮುಕ್ಷತ್ವ ಇದೆಯಾ ಅಂತ ನಾಲ್ಕು ಪ್ರಶ್ನೆ ಹಾಕಿ ಇಹ ಮುತ್ತ ಫಲ ಭೋಗ ವಿರಾಗ ಇದನ್ನೆಲ್ಲ ಹೇಳಿ ಆಮೇಲೆ ಉಪನಿಷತ್ತನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದಕ್ಕೆ ಇಲ್ಲಿ ಮೊದಲು ನನಗೆ ಏನು ನನ್ನಲ್ಲಿ ನನ್ನ ಮನಸ್ಸಿನಲ್ಲಿ ದೋಷ ಇದೆ ಅಂತ ಭಾವನೆ ಬರಬೇಕು ಎರಡನೇ ಹಂತದಲ್ಲಿ ಯಾವಾಗ ದೋಷ ಇದೆ ಅಂದ್ರೆ ಇದನ್ನ ನಿರ್ಮೂಲನ ಮಾಡಕ್ಕೆ ವ್ಯವಸ್ಥೆ ಆಗಬೇಕಲ್ಲ ಅಂತ ಚಿಂತನೆ ಬಂದಾಗ ಒಬ್ಬ ಗುರು ಬರ್ತಾನೆ
ಗುರು ಬಂದಾಗ ಸಂಪೂರ್ಣ ಶರಣಾಗತಿ ಆಗಬೇಕು ಈ ಮೂರು ಆದ ಮೇಲೆ ಜ್ಞಾನದ ಬೋಧೆ ಪ್ರಾರಂಭ ಆಗೋದು ದಿಸ್ ಇಸ್ ಎ ಪ್ರೋಸೆಸ್ ವಿಚ್ ಇಸ್ ಇನ್ಸ್ಟಾಲ್ಡ್ ಇನ್ ಈವನ್ ಇನ್ ಭಗವದ್ಗೀತಾ ಅದಕ್ಕೆ ಶಿಷ್ಯ ಸ್ನೇಹಂ ಶಾದಿ ಮಾಂ ತಾಂ ಪ್ರಪನ್ನಂ ಅಂತ ಹೇಳಿದ ಮೇಲೆ ಭಗವದ್ಗೀತೆ ಪ್ರಾರಂಭ ಆಗಿದೆ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕಲ್ಲ ಅವನು ಹೇಳ್ತಾನೆ ಶಿಷ್ಯ ಸ್ನೇಹಂ ಶಾದಿ ಮಾಂ ತಾಂ ಪ್ರಪನ್ನಂ ಯಾವುದು ಸತ್ಯ ಯಾವುದು ಸರಿ ಯಾವುದು ತಪ್ಪ ನಂಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಂಗೆ ಶರಣು ಬಂದಿದ್ದೇನೆ ಉಪದೇಶ ಮಾಡು ಅಲ್ಲಿಂದ ಪ್ರಾರಂಭ ಆಯ್ತು ಭಗವದ್ಗೀತೆ ಅದರ ವಿಚಾರವಾಗಿ ಕೂಡ ನಿನ್ನೆ ಹೇಳಿದ್ವಿ ಆಮೇಲೆ ಅದೇ ಶ್ರುತಿ ಪ್ರಸ್ಥಾನ ಸ್ಮೃತಿ ಪ್ರಸ್ಥಾನ ಅದರ ವಿಚಾರವಾಗಿ ಸ್ವಾಮೀಜಿ ಕೂಡ ಹೇಳಿದ್ರು ನಿನ್ನೆ ನಾವು ಕೂಡ ವಿಚಾರವನ್ನು ಮಾಡಿದ್ವಿ ಮುಂದೋಕ್ಕಿಂತ ಮುಂಚೆ ಸ್ವಾಮಿ ರಂಗನಾಥಾಂಜಿ ಮಾರಂತ ಬಹಳ ನಮ್ಮ ಗುರುಗಳು ಮತ್ತೆ ಎಲ್ಲರಿಗೂ ಇಲ್ಲಿ ಸಾಕಷ್ಟು ಜನಕ್ಕೆ ಪರಿಚಯ ಇರಬಹುದು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಇದು ಯಾರು ಅವರದ್ದು ಯೂನಿವರ್ಸಲ್ ಮೆಸೇಜ್ ಆಫ್ ಭಗವದ್ಗೀತಾ ಓದಿರ್ತಾರೋ ಅದನ್ನ ಅವರಿಗೆ ಪರಿಚಯ ಇರುತ್ತೆ ಆದ್ರೂ ಕೂಡ ಇಲ್ಲಿ ಸಾಂದರ್ಭಿಕವಾಗಿ ಅದನ್ನ ನೆನಪು ಮಾಡ್ಕೊಳ್ಳೋದು ಬಹಳ ಉತ್ತಮ ಹೆಚ್ಚಿನ ಜನ ಗೊತ್ತಿದ್ದವರಿಗೆ ಅವರಿಗೆ ಅನುಕೂಲ ಆಗತ್ತೆ ಇಲ್ಲಿ ಇಡೀ ಭಗವದ್ಗೀತೆ ಏನನ್ನ ಹೇಳುತ್ತೆ ಎಲ್ಲ ಆಚಾರ್ಯರು ಒಂದು ಮಾಡ್ತಾರೆ ಯೋಗಿ ಭವ ಭಗವದ್ಗೀತೆಯ ಮೂಲ ಸ್ರೋತ ಏನು ಯೋಗಿ ಭವ ಯೋಗಿ ಅಂದ್ರೆ ಯಾರು ಯಾವ್ಯಾವ ಕ್ಷೇತ್ರದಲ್ಲಿದ್ದರೂ ಆ ಕ್ಷೇತ್ರದಲ್ಲಿ ಎಕ್ಸಲೆನ್ಸ್ ನೀ ಸನ್ಯಾಸಿಯಾದೀಯ ಅದ್ಭುತವಾದ ಸನ್ಯಾಸಿಯಾಗು ಒಬ್ಬ ಗೃಹಸ್ಥಾಶ್ರಮಿಯಾದ ಅದ್ಭುತವಾದ ಗೃಹಸ್ಥಾಶ್ರಮಿಯಾಗು ಒಬ್ಬ ವರ್ಕರ್ ಆಗಿ ಯು ಬಿಕಮ್ ದ ಬೆಸ್ಟ್ ವರ್ಕರ್ ಇನ್ ದ ವರ್ಲ್ಡ್ ಯು ಆರ್ ಎ ಡಾಕ್ಟರ್ ಬಿ ಎ ಬೆಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್ ಇದು ಮೊದಲನೇ ಹಂತ ಇದನ್ನೇ ಯೋಗಿ ಭವ ಭವಾರ್ಜುನ ಈ ಒಂದು ಯೋಗಿ ಭವ ಭಾವನೆಗೆ ತಕ್ಕಂತ ಒಂದು ಮಾತು ಅವರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ನಮ್ಮ ರಂಗನಾಥಾಂಜಿ ಮಾರದು ಹೈದರಾಬಾದ್ನಲ್ಲಿ ಇದ್ದಾಗ ಜನರಲ್ ಚೌಧರಿ ಅನ್ನೋನು ಅಲ್ಲಿ ಅವಾಗ ಎಮರ್ಜೆನ್ಸಿ ಎಲ್ಲ ಬಂತಲ್ಲ ಹೈದರಾಬಾದ್ ಗಲಾಟೆ ಎಲ್ಲ ಆದಾಗ ಇವರು ಲೆಕ್ಚರ್ ಟೂರ್ಗೆ ಆಂಧ್ರಪ್ರದೇಶಕ್ಕೆ ಬಂದಿದ್ರು ಹೈದರಾಬಾದ್ನಲ್ಲೆಲ್ಲ ಓಡಾಡ್ತಿಗೆ ಇವರು ಯಾರು ಜನರಲ್ ಚೌಧರಿ ಅಂತ ಕರ್ಕೊಂಡು ಹೋಗ್ತಿದ್ರು ಅವ್ನು ನೋಡ್ಕೊಂತಾ ಇದ್ದ ಆಡಳಿತ ಹೈದರಾಬಾದ್ ನಿಜಾಮ್ನೆಲ್ಲ ಬಿದ್ದು ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಪ್ರವೇಶ ಮಾಡಿ ಅದನ್ನೆಲ್ಲ ಎಮರ್ಜೆನ್ಸಿನೆಲ್ಲ ಕ್ಲಿಯರ್ ಮಾಡಕ್ಕೆ ಹೋದಾಗ ಅಲ್ಲಿ ವಿಚಾರ ಏನಾಯ್ತು ಅಂತಂದ್ರೆ ಜನರಲ್ ಚೌಧರಿ ಎದುರುಗಡೆ ಕೂತ್ಕೊಂಡು ಅವ್ನು ತುಂಬಾ ಫೋನ್ ಕಾಲ್ ಬರ್ತಾ ಇತ್ತು ಮಧ್ಯ ಮಧ್ಯೆ ಮಾತಾಡ್ತಾ ಇದ್ದ ಒಂದ್ ಎರಡು ನಿಮಿಷ ನಮ್ಮ ಪೂಜ್ಯ ರಂಗನಾಥಾಂಜಿ ಬಾರ ಜೊತೆಗೂ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಇವ್ರು ಏನು ಮಾತಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಫೋನ್ ಕಾಲ್ ಅದು ಮಧ್ಯದಲ್ಲಿ ಅವನ ಟೇಬಲ್ ಮೇಲೆ ಒಂದು ಭಗವದ್ಗೀತೆ ಪುಸ್ತಕ ಇದ್ದಿದ್ದನ್ನ ಸ್ವಾಮೀಜಿ ಕಂಡ್ರು ಪುಸ್ತಕವನ್ನ ಕಂಡ ಮೇಲೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಡೂ ಯು ರೀಡ್ ಭಗವದ್ಗೀತಾ ಎವ್ರಿ ಡೇ ಜನರಲ್ ಚೌಧರಿ ಹೇಳ್ತಾನೆ ಎಸ್ ಐ ರೀಡ್ ಎವ್ರಿ ಡೇ ಟು ಗೆಟ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ದಾನ ನಾನು ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದ್ತೀನಿ ಮನಸ್ಸಿನೇ ಶಾಂತಿಗಾಗಿ ಓದ್ತೇನೆ ಅದಕ್ಕೆ ನಮ್ಮ ಸ್ವಾಮೀಜಿ ಹೇಳಿದ್ರು ದಿಸ್ ಬುಕ್ ಇಸ್ ನಾಟ್ ಮೆಂಟ್ ಟು ಗಿವ್ ಯು ಪೀಸ್ ಆಫ್ ಮೈಂಡ್ ಅಂತ ಹೇಳಿದ್ರು ಅವನಿಗೆ ಆಶ್ಚರ್ಯ ಆಯ್ತಲ್ಲ ಇದು ಶಾಂತಿಗಾಗಿ ಇಲ್ವಾ ಇದು ಶಾಂತಿಗಲ್ಲ ಇರೋದು ಯುದ್ಧ ಭೂಮಿನಲ್ಲಿ ಆಗಿದಂತ ಪಾಠ ಶಾಂತಿಯಲ್ಲಿ ಹೇಳ್ಕೊಡುತ್ತೆ ನಿನ್ಗೆ ಅವನಿಗೆ ಅರ್ಥ ಆಗಲಿಲ್ಲ ಸ್ವಾಮೀಜಿ ನೀವೇನು ಹೇಳ್ತಾ ಇದ್ದೀರಾ ನೀನೊಬ್ಬ ಜನರಲ್ ಆರ್ಮಿ ಜನರಲ್ ಆಗಿ ನೀನ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಕೊಡ್ತೀವಿ ಭಗವದ್ಗೀತೆ ಅಂತಂದ ಅಂತ ಹೇಳಿದ್ರು ಸ್ವಾಮೀಜಿ ಅವ್ನಿಗೆ ಇನ್ನೂ ಆಶ್ಚರ್ಯ ಇದು ಹ್ಯಾಕ್ ಸ್ವಾಮೀಜಿ ಯು ರೀಡ್ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಆಲ್ಮರಾ ವೇರಿಯನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಆಫ್ ಸ್ವಾಮಿ ವಿವೇಕಾನಂದ ಥ್ರೂ ವಿಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಆಫ್ ಭಗವಾನ್ ಶ್ರೀಕೃಷ್ಣ ಟು ಅರ್ಜುನ ಯಾವ್ಯಾವ ಒಂದು ಕ್ಷೇತ್ರದಲ್ಲಿಯೋ ಎಕ್ಸಲೆನ್ಸ್ ಅನ್ನ ಮೊದಲು ದಾಟಿದ್ರೆ ಮಾತ್ಮಲೆ ದೆನ್ ಓನ್ಲಿ ಯು ವಿಲ್ ಬಿ ಟ್ರಾನ್ಸೆಂಡಿಂಗ್ ದಟ್ ಪೊಸಿಷನ್ ವಿಥೌಟ್ ಬಿಕಮಿಂಗ್ ಎಕ್ಸಲೆಂಟ್ ವಿ ಕೆನಾಟ್ ಟ್ರಾನ್ಸೆಂಡ್ ದಟ್ ಪೊಸಿಷನ್ ನಾನು ಮಾನವನಾಗಿ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಆದ್ಮೇಲೆ ಯು ಆರ್ ರೆಡಿ ಟು ಬಿಕಮ್ ಎ ಸ್ಪಿರಿಚುವಲ್ ಆಸ್ಪಿರೆಂಟ್ ಮಾನವನಾಗಿ ಉನ್ನತಿ ಮೊದಲು ಹೃದಯದ ಭಾವನೆ ಮನಸ್ಸಿನ ಭಾವನೆ ವ್ಯಕ್ತಿತ್ವದ ಭಾವನೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಮಾನವರೊಂದಿಗೆ ಒಂದು ಭಾವನೆ ಸಹಬಾಳ್ವೆ ಇದನ್ನ ಗೃಹಸ್ಥಾಶ್ರಮಿಗಳು ಮೊದಲು ತಮ್ಮ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳೊಂದಿಗೆ ಆ ಒಂದು ಪ್ರೇಮವನ್ನ ಹಂಚಿ ಬೆಳೆದು ಆಮೇಲೆ ಸಮಾಜಕ್ಕೆ ಪ್ರೇಮವನ್ನ ಹಂಚಿ ಅದನ್ನೂ ಬಿಟ್ಟು ಅದಕ್ಕೆ ವಾನಪ್ರಸ್ಥ ಆಮೇಲೆ ಸನ್ಯಾಸ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಎವಲ್ಯೂಷನ್ ಅದಕ್ಕೆ ಇಟ್ ನೀಡ್ಸ್ ಎ ಎವಲ್ಯೂಷನರಿ ಪಾತ್ ಅದನ್ನ ಕೃಷ್ಣ ಒಂದೊಂದು ಹಂತವಾಗಿ ಅರ್ಜುನನ್ನ ಮತ್ತೆ ಮತ್ತೆ ಒಂದೊಂದಾಗಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಅದಕ್ಕೋಸ್ಕರನೇ ನಿನ್ನೆ ನಾನು ಭಗವದ್ಗೀತೆ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕವನ್ನ ಪ್ರಾರಂಭ ಮಾಡಿ ಸುಮ್ಮನೆ ಬಿಟ್ಟೆ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ ಇಲ್ಲಿ ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ಕೃಷ್ಣನಿಗೆ ನೀನು ಜ್ಞಾನವೇ ಶ್ರೇಷ್ಠ ಅಂತ ಹೇಳೋದಿದ್ರೆ ನಿನ್ ಮಾತು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ನನಗೆ ಜ್ಞಾನವೇ ಶ್ರೇಷ್ಠ ಅಂದ್ರೆ ಬುದ್ಧಿ ಅಂತಂದ್ರೆ ತುಂಬಾ ಅರ್ಥಗಳಿದೆ ಇಲ್ಲಿ ಮಾತ್ರ ಜ್ಞಾನ ಅಂತ ಅರ್ಥ ಮಾಡ್ಕೋಬೇಕು ಹಲವು ಜಾಗದಲ್ಲಿ ಹಲವು ರೀತಿಯ ಸಂಸ್ಕೃತ ಸಂಭಾಷಣೆಗಳು ಅಲ್ಲಿಗೆ ಯಥಾರ್ಥವಾಗಿ ಆ ಜಾಗದಲ್ಲಿ ಅದೇ ಅರ್ಥವನ್ನ ಅರ್ಥೈಸಿಕೊಳ್ಬೇಕಾಗ್ತದೆ
ಸಂಸ್ಕೃತದ ಒಂದು ವೈಚಿತ್ರ ಮತ್ತು ವಿಶೇಷತೆ ಎರಡು ಅದರಲ್ಲಿ ಅಡಕವಾಗಿದೆ. ಇಲ್ಲಿ ಬುದ್ಧಿಯೋಗ ಅವನು ಹೇಳ್ತಾನೆ, ಬುದ್ಧಿ ಅಂತಂದ್ರೆ ಹಿಂದೆ ಸಾಂಖ್ಯಯೋಗ ಎರಡನೇ ಅಧ್ಯಾಯದಲ್ಲಿ ನೀನು ಜ್ಞಾನ ಶ್ರೇಷ್ಠ ಅಂತ ಹೇಳಿದೆ, ಕರ್ಮದ ಬಗ್ಗೆನೂ ಶ್ರೇಷ್ಠತೆಯನ್ನ ವರ್ಣನೆ ಮಾಡಿದೆ. ಇವೆರಡರಲ್ಲಿ ಯಾವ್ದನ್ ಮಾಡಬೇಕು ಇವಾಗ? ನಾನು ಜ್ಞಾನದ ಕಡೆ ಹೋಗ್ಲೋ ಕರ್ಮದ ಕಡೆ ಹೋಗ್ಲೋ? ಈಗ ಅರ್ಜುನನ್ಗೆ ಸೇಫರ್ ಸೈಡ್ ಇಸ್ ಟು ವಿಡ್ರಾ ಫ್ರಮ್ ವರ್ಕ್. ಯಾಕೆ? ಹಿ ಹ್ಯಾಸ್ ಟು ಫೈಟ್ ಎ ಬ್ಯಾಟಲ್ ವಿಚ್ ಇಸ್ ನಾಟ್ ಗುಡ್ ಫಾರ್ ಹಿ ಥಾಟ್ ಸೋ. ಈಗ ಯುದ್ಧ ಮಾಡೋದು ಬಹಳ ಕಷ್ಟ, ಎಷ್ಟು ದಿವಸ ಆಗುತ್ತೋ, ಯಾರನ್ನ ಸಹಿಸ್ಬೇಕು, ಎಲ್ಲ ವಿಚಿತ್ರ ನೋಡಿ. ಅದಕ್ಕೆ ಅವನು ಸನ್ಯಾಸ ಬೇಕಾಗಿದೆ, ಅವನಿಗೆ ಕರ್ಮ ಬೇಡ. ಹಾಗಾಗಿ ಅವನು ವಿಚಾರ ಮಾಡ್ತಾ ಇದ್ದಾನೆ, ಈಗ ಕರ್ಮ ಶ್ರೇಷ್ಠ ಅಂತ ಹೇಳ್ತೀಯೋ, ಈ ಬುದ್ಧಿಯೋಗ ಶ್ರೇಷ್ಠ ಅಂತ ಹೇಳ್ತೀಯೋ? ಈ ಪ್ರಶ್ನೆ ನಾನು ಬರೀ ಶ್ಲೋಕವನ್ನ ಹೇಳಿದೆ. ಇದಕ್ಕೆ ಯಾಕೆ ಇವನು ಈ ಪ್ರಶ್ನೆಯನ್ನು ಕೇಳ್ತಾ ಅಂದ್ರೆ, ಬುದ್ಧವು ಶರಣಮನ್ವಿಚ್ಚ ಕೃಪಣ ಫಲಹೇತವಹ ಅಂತ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ. ಅರ್ಜುನ್ ಕೃಷ್ಣ ಏನ್ ಹೇಳ್ತಾನೆ ಪ್ರಾಸ್ತಾವಿಕವಾಗಿ ಅವನಿಗೆ ಕ್ಲೈಬ್ಯಂ ಎಲ್ಲ ಹೇಳಿ ಮುಂದಕ್ಕೆ ಹೋದ್ಮೇಲೆ ಮಾತಿನಲ್ಲಿ ಅವನು ಹೇಳ್ತಾನೆ, ನೋಡಪ್ಪ ಬುದ್ಧಿಗೆ ಶರಣು ಹೋಗು, ಬುದ್ಧಿ ಅಂದ್ರೆ ಜ್ಞಾನಯೋಗ ಅಥವಾ ಸಾಂಖ್ಯಯೋಗ, ಅದಕ್ಕೆ ಶರಣು ಹೋಗು. ಈ ಫಲಕ್ಕಾಗಿ ಕರ್ಮ ಮಾಡೋದು ಬಹಳ ಕೃಪಣರು. ಕೃಪಣರು ಅಂದ್ರೆ ಕನ್ನಡದಲ್ಲೂ ಕೃಪಣ ಅಂತಾನೆ ಉಪಯೋಗಿಸ್ತೇವೆ ನಾವು, ಸಂಸ್ಕೃತದಲ್ಲಿ ಕೃಪಣ ಅಂತಿದೆ. ಮೀನ್ ಮೈಂಡೆಡ್ನೆಸ್, ತುಂಬಾ ಮನಸ್ಸು ಚಿಕ್ಕದು. ಈ ಕರ್ಮಕ್ಕೆ ನಿಮ್ಮ ಮನಸ್ಸು, ಅದು ಮುಖ್ಯವಾಗಿ ಕರ್ಮದಲ್ಲಿ ಫಲ ಇರಲೇಬೇಕಲ್ಲ, ಫಲ ಬಿಟ್ಟು ಎಲ್ಲಿ ಕರ್ಮ ಮಾಡಕ್ಕಾಗುತ್ತೆ? ಹಾಗಾಗಿ ಈ ಫಲಕ್ಕಾಗಿ ನೀವು ಮಾಡುವಂತ ಕರ್ಮಗಳನ್ನ ಬಿಟ್ಟು ಬುದ್ಧಿಗೆ ಶರಣು ಹೊಂದು ಅಂತ ಒಂದು ಮಾತನ್ನು ಹೇಳ್ದ. ಆಮೇಲೆ ಮೊದಲನೇ ಪ್ರಾರಂಭದಲ್ಲಿ ಅಶೋಚ ನನ್ವ ಶೋಚತ್ವ ಪ್ರಜ್ಞಾವಾದಾಂಶ ಭಾಷಿಸೆ ಗತಾಸೂನ ಗತಾಂಶ ನಾನು ಶೋಷಂತಿ ಪಂಡಿತಾಹ ಅಂತ ಮಾತನ್ನ ಪ್ರಾರಂಭ ಮಾಡ್ದ. ಏನು, ಹೋದವ್ರಿಗೂ ಬಂದವ್ರಿಗೂ ಯಾಕೆ ಚಿಂತೆ ಮಾಡ್ತಾ? ಪಂಡಿತರು ಇದರಲ್ಲಿ ಯಾವ್ದು ರಿಲೇಟಿವ್, ತಾತ್ಕಾಲಿಕ ಸತ್ಯಕ್ಕೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ನೀನು ಇದನ್ನೆಲ್ಲ ಬಿಟ್ಟು ನೀನು ಒಂದು ಇದರ ಸಮಸ್ಥಿತಿಯಲ್ಲಿ ಇರು, ಇದನ್ನು ಹೇಳ್ದ. ಬರ್ತಾ ಬರ್ತಾ ಯೋಗ ಕರ್ಮಸು ಕೌಶಲಂ ಅಂತ ಮಾತನ್ನೆತ್ತಿದ. ಆಮೇಲೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗು ಮಾತೆಯ ಸಂಗೋಸ್ತು ಕರ್ಮಣಿ ಅಂತ ಮಾತನ್ನು ಹೇಳ್ದ. ಇದೆಲ್ಲ ಬಹಳ ಅದ್ಭುತವಾಗಿ ತುಂಬಾ ವಿಚಾರ ಮಾಡ್ಬೇಕು ನಾವು. ಅಂದ್ರೆ ಇದು ಬಹಳ ಅಪಾರ್ಥಕೀಡಾಗಿದೆ. ಕರ್ಮಣ್ಯವಾಧಿಕಾರಸ್ಥೆ ತುಂಬಾ ಜನ ತುಂಬಾ ತರ ಹೇಳ್ತಾರೆ. ಅಲ್ಲಿ ಫಲ ಅಪೇಕ್ಷೆ ಪಡಬೇಡ ಅಂತಂದ್ರೆ ಸಾಮೂಹಿಕವಾಗಿ ಎಲ್ಲವೂ ವ್ಯವಸ್ಥಿತವಾಗಿದೆ, ಪ್ರತ್ಯೇಕೀಕರಣ ಇಲ್ಲ. ದೇರ್ ಇಸ್ ನೋ ಇಂಡಿವಿಜುಯಾಲಿಟಿ ವಿತ್ ರೆಸ್ಪೆಕ್ಟ್ ಟು ಕಾಸ್ಮಿಕ್ ಎಕ್ಸಿಸ್ಟೆನ್ಸ್. ಯಾಕಿಲ್ಲ ಅಂತಂದ್ರೆ, ಈಗ ಒಂದು ಪಕ್ಷ ಉದಾಹರಣೆ ಕೊಡ್ತೀನಿ ನೋಡಿ. ನಾನೇನು ಇಲ್ಲಿ ಬೆಂಗಳೂರಿನಿಂದ ಭಗವದ್ಗೀತೆ ಉಪನ್ಯಾಸಕ್ಕೆ ಹೊಸಪೇಟೆಗೆ ಬಂದಿದ್ದೇನೆ. ಇದು ನನ್ನಲ್ಲಿ ಏನಿದೆ ಹೇಳಿ, ನಾನು ಒಂದು ಗಂಟೆ ಮಾತಾಡೋದಷ್ಟೇ. ಇದಕ್ಕೆಷ್ಟು ವ್ಯವಸ್ಥೆ ಆಗಬೇಕು? ಸುಮೇಧಾಂಜಿ ಮಾರ್ಜಿ ಪೆಂಡಾನ್ನೆಲ್ಲ ಕಟ್ಟಿಸಿ ಚೇರ್ನೆಲ್ಲ ಹಾಕಿ ನೀವೆಲ್ಲ ಬಂದು ಬೆಂಗಳೂರಿಂದ ನನಗೆ ಗುಣೇಶ್ ಮತ್ತು ಆತ್ರೆಗೆ ಅಂತ ಇಬ್ರು ಹುಡುಗರು ಕಾರಲ್ಲಿ ಕರ್ಕೊಂಡ್ಬಂದು ಇವರೆಲ್ಲ ಸೇರಿ ನಂದೊಂದು ಎಕ್ಸ್ಟ್ರಾ ಪಾರ್ಟ್. ಸೊ ಐ ಕೆನಾಟ್ ಕ್ಲೇಮ್ ಎ ಕಂಪ್ಲೀಟ್ ಫಲ ಆಫ್ ದಿಸ್ ಗೀತಾ ಯಜ್ಞ. ಇಟ್ ಇಸ್ ನಾಟ್ ಪಾಸಿಬಲ್. ದೇರ್ ಇಸ್ ಆಲ್ವೇಸ್ ಎ ಕಾಸ್ಮಿಕ್ ಎಕ್ಸಿಸ್ಟೆನ್ಸ್. ಎಲ್ಲವೂ ಪೂರ್ಣಾತ್ಮಕವಾಗಿ, ಆದ್ರಿಂದ ಪ್ರತ್ಯೇಕವಾಗಿ ಯಾವ ಫಲವನ್ನು ಅಪೇಕ್ಷಿಸಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕ್ರೂಢೀಕರಣ ಆಗಬೇಕು ಎಲ್ಲವೂ, ಎಲ್ಲ ಕ್ರೂಢೀಕರಣ ಆಗಿ ಒಂದು ಏನೋ ಒಂದು ಫಲ ನಮಗೆ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಆವಿರ್ಭಾವ ಆಗ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗು ಮಾತೆ ಸಂಗೋಸ್ತು ಕರ್ಮಣಿ ಅಂತ ಕೃಷ್ಣ ಹೇಳ್ತಾ, ಅದು ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಇದನ್ನೆಲ್ಲ ಮಾತು ಹೇಳಿದ ಮೇಲೆ ಕರ್ಮದ ಬಗ್ಗೆನೂ ಹೇಳ್ದ. ಕೊನೆಗೆ ಬರ್ತಾ 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 ಜ್ಞಾನಿನ ಎತ್ ಹೇಳ್ಬಿಟ್ಟು ಸ್ಥಿತಪ್ರಜ್ಞ ಲಕ್ಷಣಕ್ಕೆ ಬಂದ್ಬಿಡ್ತು ಎರಡನೇ ಅಧ್ಯಾಯದಲ್ಲಿ. ಯಾವಾಗ ಸ್ಥಿತಪ್ರಜ್ಞ, ಯಾರ ಪ್ರಜ್ಞೆ ಸ್ಥಿರವಾಗಿ ನಿಂತಿದೆಯೋ, ಜಗತ್ತು ಯಾವುದು ಆಗು ಹೋಗುಗಳಿಗೆ ಅವನು ಸ್ಥಿರವಾಗಿ ನಿಂತು ಎಲ್ಲವನ್ನು ಸಮದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೋ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾನೋ, ಹಾಗಾದ್ರೆ ಈ ಸ್ಥಿತಪ್ರಜ್ಞ ಲಕ್ಷಣ ನಾನು ಪಡಿಬೇಕಾದ್ರೆ ಜ್ಞಾನಿ ಆಗ್ಬೇಕು, ಕರ್ಮವನ್ನು ಬಿಡಬೇಕು ಅಂತ ಇವನ್ ಮನಸ್ಸನ್ನ ಮಾಡ್ದ. ಇದನ್ನ ಇಟ್ಕೊಂಡು ಈ ಪ್ರಶ್ನೆಯನ್ನ ಕೇಳ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಹೇ ಕೇಶವ. ಈ ಪ್ರಶ್ನೆಯನ್ನ ಹಾಕ್ತಾನೆ. ಇದೇ ಒಂದೊಂದಕ್ಕೂ ಕೂಡ ಒಂದೊಂದೇ ಸೂತ್ರ ಸಾಕು, ತುಂಬಾ ಅರ್ಥ ಮಾಡ್ಕೋಬೇಕು, ತುಂಬಾ ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಅದರಲ್ಲಿ ಒಂದು ಸ್ವಾಧ್ಯಾಯವೇ ಒಂದು ಜೀವನದ ಒಂದು ಕ್ರಮ ಆಗಿದೆಯೋ ಅವ್ರ ಒಳಗೆ ಒಳಗೆ ಹೋಗ್ಲಿಕ್ಕೆ ಈ ಉಪನ್ಯಾಸವೂ ಬೇಕಿಲ್ಲ. ಈಗ ನಮ್ಗೆ ಅಧ್ಯಯನದ ರುಚಿ ಬಂದ್ಮೇಲೆ ಉಪನ್ಯಾಸ ಕೂಡ ಸಪ್ಪೆ ಆಗ್ತದೆ. ಹೇಳ್ಬೇಕಲ್ಲ, ಎಲ್ಲವೂ ಬಿಡಿಸಿ ಬಿಡಿಸಿ ಹೇಳ್ಬೇಕಲ್ಲ, ನಾವು ಅರ್ಥೈಸ್ಕೊಳ್ಳೋದು ಬೇರೆ, ಹೇಳೋದು ಬೇರೆ. ಹಾಗಾಗಿ ಇಲ್ಲಿ ನಮ್ಮ ಒಂದು ನಿತ್ಯ ಜೀವನಕ್ಕೆ, ಇವತ್ತಿನ ಒಂದು ಭಾರತದ ಒಂದು ಸಾಮಾಜಿಕ, ಈಗ ನಮ್ಮ ನಿತ್ಯ ಜೀವನಕ್ಕೆ ಇದು ಅಳವಡೆ ಆಗದೇ ಇದ್ರೆ ವಿವೇಕಾನಂದ ಯಾಕೆ ಬಂದು ಅಮೆರಿಕಾಗೆ ಹೋಗಿ ಉಪನ್ಯಾಸ ಮಾಡಬೇಕಾಗಿತ್ತು? ನಮ್ಮಂತವ್ರು ಇಂಡಿಯಾ ಹ್ಯಾಸ್ ಲಾಸ್ಟ್ ಅವರ್ ಇಂಡಿವಿಜುವಾಲಿಟಿ, ತನ್ನ ತನವನ್ನ ಕಳ್ಕೊಂಡ್ಬಿಟ್ಟು. ತನ್ನ ತನವನ್ನ ಕಳ್ಕೊಳ್ಳೋದು ಅಂದ್ರೆ ಏನು, ನಾನ್ ಯಾರು ಅನ್ನೋದೇ ಮರ್ತೋಗಿದ್ದೇನೆ. ಇದನ್ನ ಮತ್ತೆ ಪ್ರಾಪ್ತಿ ಆಗ್ಬೇಕಂದ್ರೆ ವಿವೇಕಾನಂದ ತಮ್ಮ ಮೆಸೇಜ್ ಅನ್ನು ಕೊಟ್ರು.
ಹಾಗಾಗಿ ಈ ಒಂದು ಭಾವನೆ ಇದೆಯಲ್ಲ, ಈ ಒಂದು ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ, ಇದಕ್ಕೆ ಯಾಕೆ ನನ್ನ ಕರ್ಮಕ್ಕೆ ಬಿಡ್ತಾ ಇದೆಯಾ, ಜ್ಞಾನವೇ ಶ್ರೇಷ್ಠ, ಕರ್ಮ ಸನ್ಯಾಸ ಮಾಡ್ತೇನೆ ನಾನು. ಇದು ಮೂರನೇ ಅಧ್ಯಾಯಕ್ಕೆ ಪ್ರವೇಶ. ಕೃಷ್ಣ ಎರಡು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾನೆ. ತುಂಬಾ ಚೆನ್ನಾಗಿದೆ ಇದು. ಎಷ್ಟು ಸ್ವಾರಸ್ಯವಾಗಿದೆ ಅಂತಂದ್ರೆ, ದಯವಿಟ್ಟು ಶ್ಲೋಕವನ್ನು ಜೊತೆಗೆ ಹೇಳಿ, ಆಮೇಲೆ ಅದಕ್ಕೆ ಅರ್ಥವನ್ನು ವಿವರಣೆ ಎಷ್ಟು ಸಾಧ್ಯವೋ ಅಷ್ಟು. ನಾನು ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೇನೆ ಇವತ್ತು, ಅಲ್ಲಿಗೆ ಹೋಗ್ಲಿಕ್ಕೆ ಇದೊಂದು ನಂದು ಒಂದು ಪ್ರವೇಶ ಅಷ್ಟೇ. ನ ಕರ್ಮಣ ಮನಾರಂಭ ನ ಕರ್ಮಣ ನೈಷ್ಕರ್ಮ್ಯಂ ಪುರುಷೋಷ್ಣುತೇ ನೈಷ್ಕರ್ಮ್ಯಂ ಪುರುಷೋಷ್ಣುತೇ ನ ಚ ಸನ್ಯಸನಾಸೇ ನ ಚ ಸನ್ಯಸನಾ ದೇವ ನ ಚ ಸನ್ಯಸಮಾ ಸಿದ್ಧಿಂ ಸಮಭಿಗಚ್ಛತಿ ನಹಿ ಕಶ್ಚಿ ಕ್ಷಣಮಪಿ ನಹಿ ಕಶ್ಚಿ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ತಿಷ್ಠತ್ಯ ಕರ್ಮ ಕಾರ್ಯತೇಹ ವಶ ಕರ್ಮ ಕಾರ್ಯತೇಹ ವಶ ಕರ್ಮ ಸರ್ವ ಪ್ರಕೃತಿ ಚೈರ್ಗುಣೈಃ ಸರ್ವ ಪ್ರಕೃತಿ ಚೈರ್ಗುಣೈಃ. ಇಲ್ಲಿ ಇವನ್ ಹಂಗ ಹೇಳಿದ್ಮೇಲೆ ಕರ್ಮ ಬಿಡ್ಬೇಕಾ, ಯಾಕೋ ಕಟ್ ಮಾಡಿ ಕರ್ಮ ಏನ್ ಮಾಡೋದು. ಈಗ ಪ್ರಶ್ನೆ ಬಂತು, ಜ್ಞಾನವೋ ಕರ್ಮವೋ ಅಂತ. ಯುದ್ಧ ಬೇಡ, ಅರ್ಜುನಿಗೆ ಯುದ್ಧ ಬೇಕಿಲ್ಲ. ಅದಕ್ಕೆ ಕೃಷ್ಣ ಬಹಳ ಸ್ವಾರಸ್ಯವಾಗಿದೆ, ಎಷ್ಟು ಆಲೋಚನೀಯವಾಗಿದೆ ಅಂತಂದ್ರೆ, ಇದು ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಶ್ರುತೆ ನ ಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಏನಿದರ್ಥ, ಕರ್ಮವನ್ನ ಪ್ರಾರಂಭವನ್ನೇ ಮಾಡದೆ ನೈಷ್ಕರ್ಮ್ಯ ಸಿದ್ಧಿಯನ್ನ ಪ್ರಾಪ್ತಿ ಆಗೋದು. ನೈಷ್ಕರ್ಮ್ಯ ಸಿದ್ಧಿ ಇಸ್ ಎ ಟೆಕ್ನಿಕಲ್ ಟರ್ಮ್ ಇನ್ ಅದ್ವೈತ ವೇದಾಂತ. ಅದ್ವೈತ ವೇದಾಂತದಲ್ಲಿ ಇದು ಬಹಳ, ನೈಷ್ಕರ್ಮ್ಯ ಸಿದ್ಧಿ ಅಂದ್ರೆ ಕರ್ಮಗಳೆಲ್ಲ ತಾನಾಗೆ ಬಿದ್ದು ನನ್ನಿಂದ ಕರ್ಮ ಇನ್ನು ಆಗೋದಿಲ್ಲ, ಆ ಒಂದು ಸ್ಥಿತಿಗೆ ಹೋಗಬೇಕು ಅನ್ನೋದು ಒಂದು ಉದ್ದೇಶ. ಅದು ವೇದಾಂತದ ವಿಚಾರವೂ ಕೂಡ. ಅದರಿಂದ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನೀನು ಈ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆಯಬೇಕಂದ್ರೆ ಕರ್ಮ ಮಾಡದೇ ಇದ್ದೆ ನೈಷ್ಕರ್ಮ್ಯ ಸಿದ್ಧಿಗೆ ಹೋಗದೆ ಆಗಪ್ಪ. ಅದರಿಂದ ನ ಕರ್ಮಣ, ಕರ್ಮವನ್ನು ಆರಂಭನೇ ಮಾಡದೆ ನೈಷ್ಕರ್ಮ್ಯ ಸಿದ್ಧಿಗೆ ಹೋಗ್ಬೇಕು ಅಂದ್ರೆ ಹೇಗೋ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಾಧಿ ಗಚ್ಚತಿ, ಅಥವಾ ಕರ್ಮವನ್ನು ತ್ಯಾಗ ಮಾಡೋದ್ರಿಂದ ಸನ್ಯಾಸ ಪಡ್ಕೊಂಡ್ರು ಕೂಡ ಸಿದ್ಧಿ ಪಡೆಯಕ್ಕಾಗೋದಿಲ್ಲ. ನನ್ಗೆ ಕರ್ಮ ಬೇಡ, ಬೇಸರ ಆಯ್ತು, ಮಾಡಕ್ ಇಚ್ಛೆ ಇಲ್ಲ, ಕರ್ಮವನ್ನ ತ್ಯಾಗ ಮಾಡಿ ಸನ್ಯಾಸವನ್ನು ತೆಗೆದುಕೊಂಡೇನೆ. ಸನ್ಯಾಸಕ್ಕೂ ತುಂಬಾ ಅರ್ಥ ಇದೆ, ಕೇವಲ ಕಾವಿ ಬಟ್ಟೆ ಅಂತ ಅರ್ಥನೂ ಅಲ್ಲ, ತುಂಬಾ ಹಲವು ಅರ್ಥಗಳಿದೆ. ಇದಕ್ಕೆಲ್ಲ ಉಪನಿಷತ್ತನ್ನ ಎಲ್ಲ ಕಾಂಡವನ್ನು ಕೃಷ್ಣ ತಗೊತ್ಕೊಂಡಿದ್ದಾನೆ. ಕರ್ಮಕಾಂಡವನ್ನು, ಉಪಾಸನ ಕಾಂಡ, ಜ್ಞಾನಕಾಂಡ ಮೂರನ್ನು ಸೇರಿಸಿ ಬಟ್ಟಿ ಇಳಿಸಿ ಇದಕ್ಕೆ ಅರ್ಥೈಸಿದ್ದಾನೆ ಇಲ್ಲಿ. ಅದಕ್ಕೋಸ್ಕರ ಸನ್ಯಾಸವನ್ನ ತೆಗೆದುಕೊಂಡು ಕರ್ಮ ತ್ಯಾಗ ಮಾಡಿದ್ರೂ ಕೂಡ ಸಿದ್ಧಿ ಪ್ರಾಪ್ತಿ ಆಗುವುದಿಲ್ಲ, ಇದು ಅರ್ಥ. ಇನ್ನೊಂದು ಶ್ಲೋಕ ಕರ್ತ ಹೇಳಿ ಇದಕ್ಕೆ ಸ್ವಲ್ಪ ಒಳಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನ ಹಿಗಚ್ಚಿ ಕ್ಷಣಮಪಿ, ಯಾಕೆ ಈ ತರ ಆಗತ್ತೆ ಅಂತಂದ್ರೆ, ಈ ಇಡೀ ಜಗತ್ನಲ್ಲಿ ಯಾವ ಜೀವಿಯೂ ಕೂಡ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾವ ಜೀವಿಯೂ ಕೂಡ ಒಂದು ಕ್ಷಣವೂ ಕೂಡ ಕರ್ಮವನ್ನ ಮಾಡದೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಯಾಕೆ ಹೀಗಾಗತ್ತೆ ಅಂತಂದ್ರೆ, ಅವನ ಪ್ರಕೃತಿಯೇ ಅವನಿಗೆ ಆ ರೀತಿಯಾಗಿ ಸತ್ವ ರಜಸ್ತಮಸ್ಸು ಈ ಮೂರು ಪ್ರಕೃತಿ ಇದೆಯಲ್ಲ, ಅವನಿಗೆ ಕರ್ಮಕ್ಕೆ ತಳ್ಳುತ್ತೆ ಪ್ರತಿಯೊಂದು ಕೂಡ. ಅದಕ್ಕೆ ಕೃಷ್ಣ ಇನ್ನು ಮುಂದೆ ಒಂದು ಮಾತನ್ನು ಹೇಳ್ತಾನೆ, ಬಹುಶಃ ನಾನು ಯುದ್ಧ ಮಾಡಬೇಡ ಅಂತ ನಿನ್ಗೆ ಹೇಳಿದ್ರು ನಿನ್ನ ಪ್ರಕೃತಿ ಬಿಡೋದಿಲ್ಲ, ನೀನೇ ಯುದ್ಧ ಮಾಡ್ತಿ. ಈಗ ಸ್ವಲ್ಪ ಹತಾಶನಾಗಿದೆ, ಯಾಕೆ ರಾಗ ಶೋಕ ಮೋಹ ಮೂರಕ್ಕೆ ಒಳಗಾಗಿ ಈ ರೀತಿಯಾಗಿ ಭಾವನೆ ಬಂದಿದೆ. ನಾನೇ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಕೃಷ್ಣ ಏ ಅರ್ಜುನ ಯುದ್ಧ ಮಾಡಬೇಡ ಅಂದ್ರೆ ಬೇಡ, ನಿನ್ನ ಧನುಸನ್ನು ಹಿಡ್ಕೊಳಕ್ಕೆ ಹಿಡಿದೇ ಇರಕ್ಕೆ ನಿನ್ನ ಸಾಧ್ಯ ಇಲ್ಲ, ಯಾಕಂದ್ರೆ ಪ್ರಕೃತಿಯಿಂದ ಆವೃತರಾದ ಈ ಶರೀರ ಮನಸ್ಸು ಕರ್ಮಕ್ಕೆ ಯೋಗ್ಯವಾಗಿದೆ. ಆದ್ರಿಂದ ನಿನ್ನ ಈ ಒಂದು ಒಂದು ಕ್ಷಣವೂ ಕರ್ಮ ಮಾಡದೆ ಇರದೇ ಇರಬೇಕಾದ್ರೆ ಹಾಗಾದ್ರೆ ಕರ್ಮವನ್ನ ಯಾವ ರೀತಿ ಮಾಡಬೇಕು? ನಾ ತುಂಬಾ ಗ್ಯಾಪ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಒಂದು ಕನೆಕ್ಷನ್ ಬೇಕು ನನಗೆ. ಅದಕ್ಕೆ ಬಹಳ ಅದ್ಭುತವಾಗಿ ಈ ವರ್ಣನೆಯನ್ನ ಒಂಬತ್ತನೇ ಶ್ಲೋಕದಲ್ಲಿ ಪ್ರಾರಂಭ ಮಾಡ್ತಾನೆ. ಇದು ಇಡೀ ಗೀತೆಯನ್ನು ಓದಿ ಸಮಗ್ರವಾಗಿ ಅರ್ಥ ಮಾಡ್ಕೋಬೇಕು. ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಶ್ಲೋಕದಲ್ಲಿ ಕೃಷ್ಣ ಇದಕ್ಕೊಂದು ಲಿಂಕ್ ಅನ್ಕೊಡ್ತಾನೆ. ಏನ್ ಹೇಳ್ತಾನೆ,
ಯಜ್ಞಾರ್ಥಾತ್ ಕರ್ಮಣೋನ್ಯತ್ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಏನು ಯಜ್ಞ ಭಾವದಿಂದ ಕರ್ಮವನ್ನ ಮಾಡ್ತಾ ಹೋಗು, ಯಜ್ಞ ಭಾವ ಇಲ್ಲದಂತಹ ಕರ್ಮಗಳು ಬಂಧನಕ್ಕೆ ಕಾರಣವಾಗ್ತದೆ, ಆದ್ದರಿಂದ ಹೇ ಕೌಂತೆಯ ಸಂಘವನ್ನ ಬಿಟ್ಟು ಕರ್ಮವನ್ನ ಮಾಡು. ಇಲ್ಲಿ ಎರಡು ಭಾವ ಇದೆ, ಮುಖ್ಯವಾಗಿ ನನ್ನ ಭಾವ ಯಜ್ಞ ಭಾವದಿಂದ ಕರ್ಮವನ್ನ ಮಾಡು. ಈ ವಿಚಾರವಾಗಿ ಇನ್ನೊಂದು ಅರ್ಧ ಗಂಟೆ ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ ನಾನು. ಇಲ್ಲಿ ವೇದದಲ್ಲೂ ಒಂದು ಮಾತು ಬರ್ತೆ, ಯಜ್ಞೋ ವೈ ವಿಷ್ಣು ಅಂತ ಒಂದು ಮಾತುಂಟು. ವಿಷ್ಣುವಿಗೆ ಯಜ್ಞ ಅಂತ ಅರ್ಥೈಸಲ್ಪಟ್ಟಿದೆ. ವಿಷ್ಣು ಸಹಸ್ರನಾಮದಲ್ಲೂ ಯಜ್ಞಕೃತ್ ಯಜ್ಞ ಇದಂತೂ ಶ್ಲೋಕ ಬರುತ್ತಲ್ಲಿ. ಇದನ್ನೆಲ್ಲ ಕ್ರೋಢೀಕರಿಸಿ ಏನಾಗತ್ತೆ ಅಂತಂದ್ರೆ, ಈಶ್ವರ ಯಜ್ಞವನ್ನ ಮಾಡಬೇಕು. ಈಶ್ವರ ಯಜ್ಞ ಮಾಡೋದು ಅಂದ್ರೇನು, ನಮ್ಮಲ್ಲಿ ಪಂಚಯಜ್ಞ ಆರಾಧನೆ ಇತ್ತು. ಯಾವ ರೀತಿ ಪಂಚಯಜ್ಞ, ಒಂದು ಪಿತೃಯಜ್ಞ, ಇನ್ನೊಂದು ನೃಯಜ್ಞ, ಇನ್ನೊಂದು ಭೂತಯಜ್ಞ, ಇನ್ನೊಂದು ದೇವಯಜ್ಞ, ಇನ್ನೊಂದು ಬ್ರಹ್ಮಯಜ್ಞ. ಈ ಐದು ಯಜ್ಞಗಳು ಆಚರಿಸಲೇಬೇಕು. ಯಾವ ರೀತಿಯಾಗಿ ಇದು ಪಿತೃಯಜ್ಞ ಅಂದ್ರೆ, ಶರೀರವನ್ನು ಬಿಟ್ಟು ಮೇಲಕ್ಕೆ ಹೋದವರ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡಬೇಕು. ಎರಡನೇದಾಗಿ ನೃಯಜ್ಞಕ್ಕೆ ಬಂದಾಗ ನನ್ನೊಂದಿಗೆ ಇದ್ದಂತಹ ಸಹಮಾನವರ ಸೇವೆಯನ್ನ ಮಾಡಬೇಕು, ಅದು ನೃಯಜ್ಞ. ಭೂತಯಜ್ಞ ಅಂದ್ರೆ ನನ್ನೊಂದಿಗಿರ್ತಕ್ಕಂಥ ಎಲ್ಲ ಜೀವಿಗಳು, ಗಿಡ ಮರಗಳು, ಇವತ್ತು ನೋಡಿ ಮರಗಳನ್ನು ಕತ್ತರಿಸಿ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ವ್ಯತ್ಯಾಸಗಳು. ಈ ಒಂದು ನಾವು ಈ ಒಂದು ಯಜ್ಞವನ್ನ ಭೂತಯಜ್ಞವನ್ನ ಮಾಡಬೇಕು. ಇದಾದ ಮೇಲೆ ದೇವಯಜ್ಞ ಅಂತಂದ್ರೆ ದೇವತೆಗಳನ್ನ ಅರ್ಚಿಸಲ್ಬೇಕು. ಇದಕ್ಕೂ ಅವನು ಹೇಳ್ತಾನೆ ಮುಂದೆ, ದೇವತೆಗೆ ಯಜ್ಞಗಳನ್ನ ಮಾಡೋದ್ರಿಂದ ನಿನಗೆ ಸರಿಯಾದ ಒಂದು ಮಳೆ ಇತ್ಯಾದಿಗಳು ಈ ಭೂಮಿಗೆ ಪ್ರಾಪ್ತವಾಗುತ್ತೆ. ಕೊನೆಯದಾಗಿ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞ ಅಂದ್ರೆ ಯಾರು ಗೊತ್ತೇನೋ, ನಮ್ಮ ಪೂರ್ವಜರಾದ ಋಷಿಗಳು ಯಾವ ಒಂದು ವೇದ ತತ್ವವನ್ನ ಕೊಟ್ಟರೋ ಅದರ ಅನುಸಂಧಾನ ಸ್ವಾಧ್ಯಾಯ, ಮತ್ತು ಆ ಸ್ವಾಧ್ಯಾಯದಿಂದ ಮತ್ತೆ ಮುಂದಿನ ಪೀಳಿಗೆಗೆ ಅದೇ ಜ್ಞಾನವನ್ನ ಕೊಡೋದು. ನಾನು ಮೊದಲನೇದಾಗಿ ಓದ್ಬೇಕು, ಅಧ್ಯಯನ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದೇ ಜ್ಞಾನವನ್ನ ಕೊಡಬೇಕು. ಇದು ಋಷಿ ಯಜ್ಞ ಅಥವಾ ಬ್ರಹ್ಮಯಜ್ಞ. ಇದು ಯಾಕೆ ಈ ಯಜ್ಞಗಳ ಕಾನ್ಸೆಪ್ಟ್ ಅನ್ನ ಎಷ್ಟು ಚೆನ್ನಾಗಿ ಎತ್ಕೊಂಡ್ ಬರ್ತಾನೆ ಅಂತಂದ್ರೆ, ನೋಡಿ ನಾವು ಈ ಒಂದು ಭೂತಯಜ್ಞವನ್ನೇ ತೆಗೆದುಕೊಳ್ಳಿ, ನಾನು ಆಮೇಲೆ ನೃಯಜ್ಞಕ್ಕೆ ಬರ್ತೇನೆ. ಭೂತಯಜ್ಞದಲ್ಲಿ ಈವನ್ ಶಾಕುಂತಲ ನಾಟಕದಲ್ಲೂ ಕೂಡ ಕಣ್ವ ಮಹರ್ಷಿಗಳು ಶಕುಂತಲೆಯನ್ನ ಕಳ್ಸಿಕೊಡ್ಬೇಕು ರಾಜ್ಯದಿಂದ, ಅವನು ಪತಿಯನ್ನು ಹುಡ್ಕೊಂಡು ಹೋಗ್ಬೇಕಲ್ಲ. ಹೋಗೊತ್ತಿಗೆ ಏನ್ ಹೇಳ್ತಾನೆ ಗೊತ್ತೇನು ಕಣ್ವ ಮಹರ್ಷಿಗಳು, ಓ ಶಕುಂತಲೆ, ಇಷ್ಟು ದಿವಸ ನೀನು ಇಲ್ಲಿದ್ದಂತ ಕಾಡಿನಲ್ಲಿ ಇದ್ದಂತ ಎಲ್ಲ ಪ್ರಾಣಿಗಳನ್ನು ಮರ ಗಿಡಗಳನ್ನು ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡೆ. ಅದಕ್ಕೆ ಆ ಮರ ಗಿಡಗಳನ್ನ ಪ್ರಾಣಿಗಳನ್ನ ಉದ್ದೇಶಿಸಿ ಕಣ್ವ ಮಹರ್ಷಿಗಳು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತೀನಿ, ಓ ಇದು ಭೂತಗಳೇ, ಭೂತಗಳೇ ಅಂದ್ರೆ ಈ ತರ, ನೀವೆಲ್ಲ ಈ ಶಾಕುಂತಲೆಗೆ ಆಶೀರ್ವಾದವನ್ನ ಮಾಡಿ ಕಳಿಸಿಕೊಡಿ, ಅವಳ ಜೀವನ ಮುಂದೆ ಚೆನ್ನಾಗಾಗ್ಲಿ. ಹಿ ಪ್ರೇಸ್ ಟು ದಿಸ್ ಆಲ್ ದ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ದ ಫಾರೆಸ್ಟ್ ಟು ಬೆಸ್ಟ್ ಓ ಗ್ರೇಸ್ ಆನ್ ದಿ ಶಾಕುಂತಲ. ಯಾಕೆ? ದಟ್ ಈಸ್ ಎ ಭೂತ ಯಜ್ಞ. ಇಲ್ಲಿ ರಾಮಾಯಣದಲ್ಲೂ ಕೂಡ ಒಂದು ಮಾತುಂಟು, ಎಷ್ಟು ಚೆನ್ನಾಗಿದೆ. ಭರತ ಮತ್ತು ರಾಮ ಮಾತುಕತೆ ಆಗ್ತಾ ಇದ್ದಾಗ ಅವರು, ಭರತ ಮತ್ತು ರಾಮನ ವಾದ ತುಂಬಾ ದೀರ್ಘವಾಗಿ ನಡೆಯುತ್ತೆ. ಯಾವಾಗ ಅವರು ವಿಯೋಗ ಆಗುತ್ತೋ, ಭರತ ರಾಮನನ್ನು ಕರ್ಕೊಂಡು ಹೋಗಕ್ಕಾಗುದಿಲ್ಲ, ಆದರ್ಶ ಪುರುಷವು, ನಾನು ಮನುಷ್ಯನಾಗಿ ಈ ಜೀವನವನ್ನ ನಡೆಸ್ತೇನೆ ಅಂತ ರಾಮನ ಮಾತು. ಕೃಷ್ಣ ಭಗವಾನ್ ಸ್ವಯಂ ಇಲ್ಲಿ ಮನುಷ್ಯ ರೂಪೇಣ ಭಗವಾನ್ ಇಲ್ಲಿ ವ್ಯಕ್ತನಾಗ್ತಾನೆ. ಇಲ್ಲಿ ಮಾತುಕತೆ ಆಗೋತ್ತಿಗೆ ವಿಯೋಗ ಆಗತ್ತೆ, ಭರತ ಹೊರಟ, ರಾಮ ಅಲ್ಲೇ ಉಳಿದ. ಈ ಒಂದು ವಿಯೋಗ ದುಃಖವನ್ನ ತಾಳಲಾರದೆ ಮರದ ಮೇಲೆ ಕಪಿಗಳೆಲ್ಲ ಇದ್ದಂತೆ, ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ, ಕಪಿಗಳು ಕೂಡ ಅಳತಾ ಇದ್ವಂತೆ. ಭರತ ಹೊರಟ, ರಾಮ ಇದು ಸಂಯೋಗ ಆಗ್ಲಿಲ್ಲ, ಭರತ ಮಿಲಾಪ ಆಗ್ಲಿಲ್ಲ, ಇಬ್ರು ಸೇರ್ಲಿಲ್ಲ ಅಂತ ಕಪಿಗಳು ಕೂಡ ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಇದೆಲ್ಲ ಭೂತ ಯಜ್ಞಕ್ಕೆ ಸೇರ್ಕೊಳ್ಳುತ್ತೆ ಕಲ್ಪನೆಗಳು. ಅದರಿಂದ ಈ ಒಂದು ನಾವು ಒಂದು ನಮ್ಮ ಇದು ಮಿಡಲ್ ಹೈಸ್ಕೂಲ್ ನಲ್ಲಿ ಇದ್ದಾಗ ಒಂದು ನಮ್ಮ ಬಯಾಲಜಿ ಟೀಚರ್ ಒಂದು ಕತೆ ಹೇಳಿದ್ರು. ಏನಂತಂದ್ರೆ, ನೀವು ಕ್ಯಾಕ್ಟಸ್ ಗಿಡವನ್ನ ಕೇಳಿದ್ರಿ, ಕ್ಯಾಕ್ಟಸ್ ಗಿಡದಲ್ಲಿ ಯಾವಾಗ್ಲೂ ಮುಳ್ಳಿರುತ್ತೆ. ಈ ಮುಳ್ಳು ಡೆಸರ್ಟ್ ನಲ್ಲಿ ಬೇಕದಕ್ಕೆ, ಅಲ್ಲಿನ ಒಂದು ಪರಿಸ್ಥಿತಿ, ಅಲ್ಲಿನ ಒಂದು ವಾತಾವರಣಕ್ಕೆ ಮುಳ್ಳಿರಬೇಕು ಶರೀರದಲ್ಲಿ. ಆವಾಗ ಆ ಒಂದು ಪರಿಸ್ಥಿತಿಗೆ ಕಡಿಮೆ ನೀರಿನಲ್ಲಿ ಆ ಒಂದು ಕ್ಯಾಕ್ಟಸ್ ಗಿಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಬ್ರು ಬಯಾಲಜಿಸ್ಟ್ ಏನ್ ಮಾಡಿದ್ರು ಅಂದ್ರೆ, ಆ ಗಿಡವನ್ನ ತೆಗೆದುಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಬೆಳೆಸ್ತಾ ಇದ್ರು.
ಪ್ರತಿ ದಿವಸ ಬೆಳೆಸಬೇಕಾದ್ರೆ ಅವರು ಒಂದು ಹೇಳ್ತಾ ಇದ್ರು, ಓ ಕ್ಯಾಕ್ಟಸ್ ನೀನು ಈಗ ಬೆಂಗಳೂರಿನಲ್ಲಿ ಇದೀಯ, ನೀವೊಂದು ಆಲೋಚನೆ ಮಾಡು, ನಿನಗೆ ಮುಳ್ಳಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನು ಬೆಂಗಳೂರು ನಗರದಲ್ಲಿ ಇದೀಯ, ನಾನು ನಿನ್ನ ನೋಡ್ಕೊಳ್ಳಕ್ಕಿದ್ದೇನೆ, ದಯವಿಟ್ಟು ಮುಳ್ಳನ್ನು ಬೆಳೆಸಬೇಡ. ಎಷ್ಟೋ ವರ್ಷ ಆದ್ಮೇಲೆ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆ ಕ್ಯಾಕ್ಟಸ್ಗೆ ಮುಳ್ಳಿರಲಿಲ್ಲ. ಇದು ನಮ್ಮ ಬಯಾಲಜಿ ಟೀಚರ್ ಎಕ್ಸ್ಪಿರಿಮೆಂಟ್ ಅಲ್ಲಿ ಮಾತಾಡೋದಕ್ಕೆ ಹೇಳಿದ್ರು. ಇದು ಭೂತ ಯಜ್ಞ. ಕಳೆದ ವಾರ HSSF ಅಂತ ಗುರುಮೂರ್ತಿ ಚೆನ್ನೈ ಅವರಲ್ಲಿ ಹಿಂದೂಯಿಸಂ ಸ್ಪಿರಿಚುವಲ್ ಅಂಡ್ ಸೋಷಲ್ ಫೇರ್ ಅಂತ ಮಾಡಿದ್ರು. ಏನು ಪೊಲಿಟಿಷಿಯನ್ಸ್ ಎಲ್ಲ ಹೆಸರು ಹೇಳಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಒಬ್ರು ಬಿಲ್ ಗೇಟ್ಸ್ ಭಾರತಕ್ಕೆ ಬಂದಾಗ ಒಂದು ಮಾತನ್ನು ಎತ್ತಿ ಹೇಳಿದ್ರು, ಭಾರತೀಯರಿಗೆ ಸೇವೆ ಅಂದ್ರೆ ಗೊತ್ತಿಲ್ಲ, ಪಾಶ್ಚಾತ್ಯರಿಂದ ಕಲಿಯಬೇಕು ಎಂಬ ಮಾತನ್ನ ಉದ್ಘಾರ ಮಾಡಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಗುರುಮೂರ್ತಿ ಎಲ್ಲ ಸೇರ್ಕೊಂಡು ನಮ್ಮ ಚೆನ್ನೈಯಲ್ಲಿ 7 ವರ್ಷ, ಈಗ ಕಳೆದ ವಾರ ಬೆಂಗಳೂರಿನಲ್ಲಿ 5 ದಿವಸ ಇಡೀ ಹಿಂದೂ ಧರ್ಮದಲ್ಲಿ ಯಾರ್ಯಾರು ಸೇವಾ ಸಂಘಟನೆಗಳನ್ನು ಇಟ್ಕೊಂಡು ಯಾವ ರೀತಿ ಜೀವಕ್ಕೆ ಸೇವೆಗಳನ್ನ ಮನುಷ್ಯರನ್ನ ಬಿಟ್ಟು ಪ್ರಾಣಿ ಮೃಗ ಪಕ್ಷಿ ಎಲ್ಲವನ್ನೂ ಸೇರಿಸಿ 5 ದಿವಸಕ್ಕೆ 5 ವಿಚಾರಗಳನ್ನ ಗೋಷ್ಠಿಯನ್ನ ಮಾಡಿ ಒಂದು ಸೇವಾ ಕಾರ್ಯವನ್ನ ಹಾಕಿದ್ರು. ಯಾಕೆ? ಇದು ನಮ್ಮ ಅಂಗದಲ್ಲಿ ಪಂಚಯಜ್ಞ ಭಾವದಲ್ಲಿ ಗೀತೆಯಲ್ಲಿ ಆಗಲೇ ಬೋಧಿಸಲ್ಪಟ್ಟಿದೆ. ಯಾಕೆ? ಯಜ್ಞದಲ್ಲಿ ಭಾಗಿಯಾದ್ರೆ ಮಾತ್ರ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಇಲ್ಲಿ ಅದಕ್ಕೆ ನೋಡಿ, ಪ್ರತಿಯೊಂದು ಕೂಡ ಇಟ್ ಬಿಕಮ್ಸ್ ಎ ಇನ್ಸ್ಟ್ರೂಮೆಂಟ್. ಯಾವ ರೀತಿ ಒಂದು ಪಾಲಿನೇಷನ್ ಆಗ್ಬೇಕಾದ್ರೆ ಒಂದು ದುಂಬಿ ಒಂದು ಪಕ್ಷಿ ಬಂದ್ರೆ ಮಾತ್ರ ಪಾಲಿನೇಷನ್ ಸಾಧ್ಯ. ಒಂದು ಪಕ್ಷಿಯನ್ನ ಹಿಡ್ಕೊಂಡು ನೋಡಿದ್ರೆ ಅದ್ರ ಕಾಲ ಮಣ್ಣಿರುತ್ತೆ, ಮಣ್ಣೊಳಗೆ ಒಂದು ಬೀಜ ಇರ್ತದೆ, ಇನ್ನೆಲ್ಲೋ ಹಾಗೆ ಬೀಜ ಹಾಕಿ ಮರವಾಗಿ ಬೆಳೆಯುತ್ತೆ. ಇಟ್ ಇಸ್ ಎ ಇನ್ಸ್ಟ್ರೂಮೆಂಟ್ ಇನ್ ದಟ್ ಫುಲ್ ಕಾಸ್ಮಿಕ್ ಪ್ರಿನ್ಸಿಪಲ್ ಕಾಲ್ಡ್ ಯಜ್ಞ. ಇದು ಭೂತ ಯಜ್ಞಕ್ಕೆ ಬಂದು ಎಲ್ಲ ಸೇರ್ಕೊಳ್ಳುತ್ತೆ. ಅದರಿಂದ ನಾವು ಮಾನವನಾಗಿ ಬೆಳೆದ ಮೇಲೆ ಈ ಒಂದು ಯಜ್ಞದ ಕಾನ್ಸೆಪ್ಟ್ ಕೃಷ್ಣ ಮುಂದೆ ನಾನು ಪ್ರಯತ್ನ ಪಟ್ಟು ಸ್ವಲ್ಪ ಹೇಳ್ಕೊಂಡು ಹೋಗ್ತೇನೆ. ಈ ಒಂದು ಯಜ್ಞದಲ್ಲಿ ಭಾಗಿಯಾಗದೇ ಇದ್ರೆ ನೀನು ಇವಾಗ ಪ್ರಸ್ತುತ ಜ್ಞಾನಕ್ಕೆ ಹೋಗಕ್ಕಿಂತ ಮುಂಚೆ ನೀನು ಕರ್ಮದಲ್ಲಿ ಪ್ರವೃತ್ತನಾಗಿ ಒಂದು ಕ್ಷಣವೂ ಸುಮ್ಮನೆ ಕೂತ್ಕೊಳ್ಳಕ್ಕಾಗದೆ ನೀನೇ ಸತ್ವ ರಜೋತಮ ಗುಣದಲ್ಲಿ ಬದ್ಧನಾದಾಗ ಕರ್ಮಯೋಗವನ್ನೇ ಹಿಡ್ಕೊಂಡು ಯಜ್ಞ ಭಾವದಲ್ಲಿ ನೀನು ಸಂಘವನ್ನ ಬಿಟ್ಟು ಕರ್ಮವನ್ನ ಮಾಡು. ಇದು ಹೇಳ್ತಾ ಇದ್ದಾಗ ನಮಗೆ ಅದಕ್ಕೆ ಈ ಯಜ್ಞ ಭಾವ ಅಂತ ಹೇಳಿದಾಗ ನಮ್ಮ ರಾಜಸೂಯ ಯಾಗ ನೆನಪು ಬರುತ್ತೆ. ಯುಧಿಷ್ಠಿರ ರಾಜಸೂಯ ವಿವೇಕಾನಂದ ಕತೆ ಹೇಳ್ತಾರೆ ಪಾಶ್ಚಾತ್ಯರಲ್ಲಿ. ಇದನ್ನ ರಾಜಸೂಯ ಯಾಗ ಎಲ್ಲ ಯುದ್ಧವನ್ನ ಗೆದ್ದಾಯ್ತು, ಸಾಮ್ರಾಜ್ಯ ಪಡ್ಕೊಂಡಾಯ್ತು. ಇದಾದ ಮೇಲೆ ಅವನೇನ್ ಮಾಡ್ತಾನೆ, ರಾಜಸೂಯ ಯಾಗ ಮಾಡ್ದ. ರಾಜಸೂಯ ಯಾಗ ಮಾಡಿದ್ಮೇಲೆ ಏನ್ ದಾನ ಮಾಡ್ಬೇಕು, ತುಂಬಾ ದಾನ. ಈ ಯಜ್ಞದಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಆಯಾಯ ಅಂಗವನ್ನ ಕೊಟ್ಟು ದಾನವನ್ನ ಮಾಡಿ ಆ ಒಂದು ಕ್ಷೇತ್ರವನ್ನ ಬೆಳೆಸುವಂತದ್ದು. ದೀಸ್ ಆರ್ ಆಲ್ ದೇರ್ ಆರ್ ಆಲ್ ಲಾಟ್ ಆಫ್ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ರೀಸನ್ಸ್ ಫಾರ್ ದಟ್. ಇದನ್ನೆಲ್ಲ ಮಾಡಿ ಅವನೇನ್ ಮಾಡ್ದ, ದಾನವನ್ನ ಮಾಡ್ತಾ ಇದ್ದ. ಅವಾಗ ಹೇಳ್ತಾ ಇದ್ರು, ಯುಧಿಷ್ಠಿರ ಮಾಡ್ತಿರೋ ದಾನ ಬಹಳ ಅದ್ಭುತವಾದ ದಾನ, ಎಂತ ಶ್ರೇಷ್ಠವಾದ ಯಜ್ಞ. ಅಷ್ಟೊತ್ತಿಗೆ ಅಲ್ಲಿ ಇವನು ಯಜ್ಞವನ್ನೆಲ್ಲ ಮಾಡಿ ದಾನವನ್ನ ಮಾಡಿದ ಜಾಗದಲ್ಲಿ ಒಂದು ಮುಂಗ್ಸಿ ಬಂತು. ಮುಂಗ್ಸಿ ಬಂದು ಆ ಜಾಗದಲ್ಲೆಲ್ಲ ಹೊರಳಾಡ್ತಾ ಇದೆ, ಆಮೇಲೆ ಜೋರ ಕೂಗ್ತಾ ಇದೆ ಆ ಮುಂಗ್ಸಿ. ಇದು ವಿವೇಕಾನಂದ ಹೇಳುವಂತ ಕತೆ. ಜೋರ ಕೂಗ್ತಾ ಇದೆ, ಇದು ಯಜ್ಞವೂ ಅಲ್ಲ, ಇದು ದಾನವೂ ಅಲ್ಲ, ಇದು ಯಜ್ಞವೂ ಅಲ್ಲ ದಾನವೂ ಅಲ್ಲ, ಬರೀ ಮಿಥ್ಯಾಚಾರ. ಅದಕ್ಕೆ ಅವನಿಗೆ ಆಶ್ಚರ್ಯ ಆಯ್ತು, ಏನು ಇದು ಯಾಕೆ ಹೀಗೆ ಹೇಳ್ತಾ ಇದೆ? ಪಂಚಪಾಂಡವರು ಕೃಷ್ಣನ ಸಮೇತ ಬಂದು ಕೇಳ್ತಾರೆ, ಯಾಕಪ್ಪ ಹೀಗೆ ಹೇಳ್ತಿದ್ಯಾ, ಯುಧಿಷ್ಠಿರ ಮಾತ್ರ ಯಾಜ್ಞ ಯಾಗ ಬಹಳ ಶ್ರೇಷ್ಠ ಮಟ್ಟದ ಯಾಗ. ಅದಕ್ಕೆ ಹೇಳ್ತಾರೆ, ನಾನು ಒಂದು ಕತೆ ಹೇಳ್ತೀನಿ, ಅದರ ಬಲಭಾಗದ ಶರೀರ ಮುಂಗ್ಸಿಯ ಬಲಭಾಗ ಸಂಪೂರ್ಣ ಸುವರ್ಣಮಯವಾಗಿತ್ತು, ಎಡಭಾಗ ಮಾತ್ರ ಮಾಂಸಖಂಡದ ಶರೀರ, ಬಲಭಾಗ ಸುವರ್ಣಮಯ. ಇದನ್ನು ನೋಡಿ ಅದಕ್ಕೆ ಹೇಳ್ತೇನೆ, ನನ್ನ ಬಲಭಾಗ ಸುವರ್ಣವಾಗಿದೆ, ಅದ್ಭುತವಾದ ಯಜ್ಞವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನ ಅರ್ಧ ಭಾಗ ನಂಗೆ ಸುವರ್ಣ ಆಗ್ಲಿ ಅಂತ ಇಲ್ಲಿ ಬಂದೆ ಆಗ್ಲಿಲ್ಲ. ಅದಕ್ಕೆ ಇವರೆಲ್ಲ ಕೇಳ್ತಾರೆ, ಎಲ್ಲಿ ಸುವರ್ಣ ಆಯ್ತು ನಿನ್ನ ಶರೀರದ ಭಾಗ? ಕೆಲವು ದಿವಸಗಳ ಹಿಂದೆ ಒಂದು ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿನಲ್ಲಿ ಕ್ಷಾಮದಿಂದ ಮನೆಯಲ್ಲಿ ಯಾರ ಮನೆಯಲ್ಲೂ ಹೆಚ್ಚಿನ ಮನೆಗಳಲ್ಲಿ ಊಟಕ್ಕೆ ವ್ಯವಸ್ಥೆ ಇಲ್ಲದೆ ಬಹಳ ಕಷ್ಟಪಡ್ತಾ ಇದ್ರು. ಅದ್ರಲ್ಲಿ ಒಂದು ಮನೆತನ, 4 ಜನ, ತಂದೆ ತಾಯಿ, ಇಬ್ರು ಮಗ ಸೊಸೆ, 4 ಜನ. ಇವರಿಗೆ 5 ದಿವಸವೋ 6 ದಿವಸವೋ ಆಹಾರ ಲಭ್ಯವಾಗದೆ 6ನೇ ದಿವಸ ಅಪ್ಪ ಹೋಗಿ ಎಲ್ಲೋ ಭಿಕ್ಷೆ ಪಡೆದು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತಂದ. 6ನೇ ದಿವಸ ಗೋಧಿ ಹಿಟ್ಟನ್ನು ತಂದು ಸಮಭಾಗವಾಗಿ 4 ಭಾಗವನ್ನ ಮಾಡಿ 4 ಜನಕ್ಕೆ ರೊಟ್ಟಿಯನ್ನ ಮಾಡಿ 4 ಭಾಗವಾಗಿಟ್ಟು ಕೂತು 5 ದಿವಸ ಉಪವಾಸ ಮಾಡಿದ್ದಾರೆ. 6ನೇ ದಿವಸ ಸ್ವಲ್ಪ ಗೋಧಿ ಹಿಟ್ಟು ಸಿಕ್ಕಿದೆ, ಒಂದು 4 ರೊಟ್ಟಿ ಸಿಕ್ಕಿದೆ, ಇನ್ನೇನು ಎಲ್ಲರೂ ಕೂತು ಬ್ರಹ್ಮಾರ್ಪಣಂ ಹೇಳಿ ಊಟ ಮಾಡಬೇಕು, ಸರಿಯಾಗಿ ಯಾರೋ ಬಾಗಿಲನ್ನು ತಟ್ಟಿದ್ರು.
ಬಾಗಿಲನ್ನ ಹೋಗಿ ತೆರೆದ್ ನೋಡಿದ್ರೆ ಒಬ್ಬ ಅತಿಥಿ ಎದುರುಗಡೆ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, 10 ದಿವಸ ಆಯ್ತು ಊಟ ಇಲ್ಲ, ಏನಾದ್ರು ಭಿಕ್ಷೆ ಕೊಡ್ತೀರಾ? ಇವರೇ 5 ದಿವಸ 6 ದಿವಸ ಉಪವಾಸ ಇದ್ದಾರೆ, ಇವನು 10 ದಿವಸ ಉಪವಾಸ ಇದ್ದಾನೆ. ಅತಿಥಿ ದೇವೋಭವ, ಯಜುರ್ವೇದದ ಮಾತು. ಇವರು ಬಂದ್ರು, ಕರ್ಕೊಂಬಂದು ಕೂರಿಸಿದ್ರು. ಅಪ್ಪ ತನ್ನ ಭಾಗವನ್ನ ಕೊಟ್ಟ. ತುಂಬಾ ಹಸಿದಾಗ ಎಷ್ಟು ಅಲ್ಪ ಆಹಾರ ಕೊಟ್ರೆ ಹಸಿವು ಇನ್ನೂ ಹೆಚ್ಚಾಗತ್ತೆ. ಅವನು ಹೇಳ್ದ, ನಾನು ಸಂಪೂರ್ಣ ಸತ್ತೋಗ್ತಾ ಇದ್ದೀನಿ, ಇಷ್ಟು ಆಹಾರ ಸಾಕಾಗ್ಲಿಲ್ಲ. ಹೆಂಡತಿ ಬಂದು ತನ್ನ ಭಾಗ ಅರ್ಧಾಂಗಿ ತನ್ನ ಭಾಗವನ್ನ ಕೊಟ್ಲು. ಇವನು ಹೇಳ್ದ, ಇನ್ನೂ ಹಸುವು ತೀರ್ಲಿಲ್ಲ, ಇನ್ನೂ ಜಾಸ್ತಿ ಆಯ್ತು. ಮಗ ತನ್ನ ಭಾಗವನ್ನ ಕೊಟ್ಟ, ಇನ್ನೂ ಹಸುವು ತೀರ್ಲಿಲ್ಲ, ಸೊಸೆ ಬಂದು ತನ್ನ ಭಾಗವನ್ನ ಕೊಟ್ಲು. ಈ 4 ಭಾಗವನ್ನು ಒಬ್ಬ ವ್ಯಕ್ತಿ ತಿಂದು ಹೊರಟೋದ. ಇದಾಗಿ 2 ದಿವಸಕ್ಕೆ ಇವ್ರಿಗೆ ಆಹಾರ ಸಿಕ್ಕಲಿಲ್ಲ, ಮನೆಯ 4 ಜನ ತೀರಿ ಹೋದ್ರು. ಇದಾದ ಮೇಲೆ ಈ ಮುಂಗ್ಸಿ ಗೊತ್ತಿಲ್ಲದೆ ಆ ಮನೆಯನ್ನ ಪ್ರವೇಶ ಮಾಡಿತ್ತು. ಎಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ದಾನ ಮಾಡಿ ಜಾಗದಲ್ಲಿ ಗೋಧಿ ಹಿಟ್ಟಿತ್ತೋ ಆ ಭಾಗ ಇದಕ್ಕೆ ತಾಕಿ 1/2 ಭಾಗ ಚಿನ್ನವಾಯಿತು. ಅದಾದ್ಮೇಲೆ ಈ ಮುಂಗ್ಸಿ ಏನ್ ಮಾಡ್ತು, ಜಗತ್ತಲ್ಲೆಲ್ಲ ಎಲ್ಲಿ ದಾನ ನಡೀತಿದೆ, ಎಲ್ಲಿ ಶ್ರೇಷ್ಠವಾದ ಯಜ್ಞ ನಡೀತಿದೆ ಅಂತ ಗೊತ್ತಾಗ್ತಾ ಇದೆಯೋ ಅಲ್ಲೆಲ್ಲ ಹೋಗಿ ಇನ್ನೊಂದು ಭಾಗ ನನಗೆ ಚಿನ್ನ ಆಗತ್ತೆ, ಉತ್ತಮವಾದ ದಾನ ಅಥವಾ ಯಜ್ಞ ಇದ್ದರೆ ಅಂತ ಹುಡ್ಕೊಂಡು ಹೋಯ್ತು. ಇಲ್ಲಿ ಯುಧಿಷ್ಠಿರನ ಬಳಿಗೆ ಬಂತು, ಇಲ್ಲೂ ಕೂಡ ದಾನ ತನ್ನ ಭಾಗದಲ್ಲಿ ಅದು ಚಿನ್ನವಾಗಲಿಲ್ಲ. ಅದಕ್ಕೆ ಹೇಳ್ತು, ಇದು ಶ್ರೇಷ್ಠವಾದ ದಾನ ಅಲ್ಲ, ನಿನ್ನ ಹತ್ರ ಇರೋದು ಕೊಡೋದು ಮಾತ್ರ ಅಲ್ಲ, ನಾನು ಕೊಟ್ಟೇ ಇಲ್ಲ. ನ ಇದಂ ಇದಂ ನಮಮ ಇದಂ ನಮಮ, ಇದು ನನ್ನದಲ್ಲ, ಈ ಭಾವದಲ್ಲಿ ಕೊಟ್ಟಾಗ ಮಾತ್ರ ಯಜ್ಞ ನಾನು ಮಾಡ್ತಾ ಇದ್ದೇನೆ. ಐ ಎಮ್ ಬೀಯಿಂಗ್ ಎ ಜಸ್ಟ್ ಎ ಟೂಲ್ ಇನ್ ದ ಕಾಸ್ಮಿಕ್ ಯಜ್ಞ ಅಂತ ಭಾವ. ಅದಕ್ಕೆ ಸಂಗಂತ್ಯಕ್ತ ಧನಂಜಯ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಈ ಸಂಘವನ್ನ ಬಿಟ್ಟು ಯಜ್ಞ ಭಾವದಲ್ಲಿ ಈ ಭಾಗವನ್ನ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಈ ಭಾವಗಳು ನಮ್ಮ ಭಾರತೀಯರಲ್ಲಿ ವಿ ಹ್ಯಾಡ್ ಕಂಪ್ಲೀಟ್ಲಿ ಲಾಸ್ಟ್. ಯಾಕಂದ್ರೆ ರಿಸೋರ್ಸ್ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮುಖ್ಯವಾಗಿ ವಿವೇಕಾನಂದರು ನಮ್ಮ ಅದಕ್ಕೆ ಹೇಳ್ತಾರೆ, ನಮ್ಮ ಜನಗಳನ್ನ ನೋಡ್ಕೊಳ್ಳಕ್ಕೆ ನಮ್ಮವರೇ ಯಾರು ಇಲ್ಲ. ಅದಕ್ಕೆ ಕಲ್ಯಾಣಾನಂದ್ ಕರೆಸಿ ಅಲ್ಲೊಂದು ಹಾಸ್ಪಿಟಲ್ ಮಾಡಿಸಿದ್ರು. ತಮ್ಮ ಎಲ್ಲ ಶಿಷ್ಯರನ್ನ ಮೊದಲು ಕರ್ಮ ಮಾಡಿ, ಪ್ಲೇಗ್ ಬಂದಾಗ್ಲೂ ಸಿಸ್ಟರ್ ನಿವೇದ ಸದಾನಂದ ಇವರಿಗೆಲ್ಲ, ನೀವೆಲ್ಲ ಸನ್ಯಾಸಿಗಳಾದ್ರೂ ಪರವಾಗಿಲ್ಲ, ಮೊದಲು ಪ್ಲೇಗ್ನಲ್ಲಿ ನರಳುತ್ತಿದ್ದ ಎಲ್ಲ ಜೀವಿಗಳಿಗೆ ಮೊದಲು ಸೇವೆ ಮಾಡಿ, ಬೇಕಾದ್ರೆ ಬೇಲೂರು ಮಠವನ್ನೇ ಮಾರ್ತೇನೆ. ಶ್ರೀಮಾತೆಯವರು ಹೇಳಿದ್ರು, ಮಾರಬೇಡ, ನಿನಗೆ ಸೇರಿದ್ದಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನಾದ್ರು. ಯಾಕೆ, ಇದೊಂದು ಜೀವ ಯಜ್ಞ, ಈ ಯಜ್ಞದಲ್ಲಿ ನಾನು ಭಾಗಿಯಾಗಬೇಕು, ಈ ಭಾಗಿಯ ಭಾವನೆಗಳು. ಅದಕ್ಕೆ ಇವನು ಇದನ್ನ ನಮ್ಮ ಅಖಂಡಾಂಜಿ ಮಹಾರಾಜ್ ಅಂತ ಒಬ್ರು ಸೋದರ ಸನ್ಯಾಸಿಗಳು, ವಿವೇಕಾನಂದರ ಸೋದರ ಸನ್ಯಾಸಿಗಳು, ಇವರು ಕೂಡ ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರು. ಇವರು ಒಂದ್ಸಲ ಮುರ್ಶಿದಾಬಾದಲ್ಲಿ ಹೋದಾಗ ಪರಿಸ್ಥಿತಿಯನ್ನು ವರ್ಣನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಸಹಮಾನವರಿಗೆ ನಾವು ಎಂತ ಭಾವನೆಯನ್ನು ಹಂಚಿಕೊಳ್ತೇವೆ ಅಂತ ಹೇಳಲಿಕ್ಕೆ, ಇವರು ಇಲ್ಲಿ ಆ ಮುರ್ಶಿದಾಬಾದ್ ಜಾಗದಲ್ಲಿ ಭಿಕ್ಷೆಗಾಗಿ ಹೋಗ್ತಾ ಇದ್ದಾಗ ಒಂದು ಪ್ರಸಂಗ ಆಗತ್ತೆ. ಅವ್ರಿಗೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಬಾಬಾ, ಅಲ್ಲಿ ಬೆಂಗಾಲಿನಲ್ಲಿ ಸನ್ಯಾಸಿಗಳಿಗೆ ಬಾಬಾ ಅಂತ ಕರೆಯೋ ಮಾತು ಉಂಟು. ಬಾಬಾ ಬಾಬಾ ಆಮಕ್ಕೆ ಕಿಚ್ಚು ದೀನ್, ಬಾಬಾ ಬಾಬಾ ಆಮಕ್ಕೆ ಕಿಚ್ಚು ದೀನ್ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಏನೂ ಇಲ್ಲ, ಬಹಳ ಬಟ್ಟೆಗಳು ಸರಿಯಾಗಿ ಹಾಕೊಂಡಿಲ್ಲ, ಇವರ ಬಟ್ಟೆಯನ್ನು ಎಳೆದು ಏನಾದ್ರು ಭಿಕ್ಷೆ ಕೊಡಿಬೇಕು. ಇವರೇ ಸನ್ಯಾಸಿಗಳು ಏನ್ ಮಾಡ್ತಾರೆ, ಕಡಲಾಗ ಒಂದು 50 ಪೈಸಾ 4 ಆಣೆಯನ್ನ ಪಡೆದು ಒಂದ್ ಸ್ವಲ್ಪ ಕಡಲೆಪುರಿಯನ್ನ ಭಿಕ್ಷೆಯಾಗಿ ಪಡೆದು ಈ ಮಕ್ಕಳಿಗೆಲ್ಲ ಹಂಚುತ್ತಾರೆ. ಅದಾದ್ಮೇಲೆ ಹಾಗೆ ರಸ್ತೆಯಲ್ಲಿ ಒಂದು ಮನೆ ಪಕ್ಕ ಬದಿಯಲ್ಲಿ ಕೂತಿರ್ತಾರೆ, ನೋಡ್ತಾರೆ ಏನು ಅಂತಂದ್ರೆ, ಒಂದು ಹೆಂಗಸು ಮಡಕೆಯನ್ನ ತೆಗೆದುಕೊಂಡು ಅದ್ರಲ್ಲಿ ನೀರನ್ನ ತುಂಬಿಕೊಂಡು ಹೋಗ್ತಾ ಇದ್ದಾಳೆ ರಸ್ತೆನಲ್ಲಿ. ಅಷ್ಟೊತ್ತಿಗೆ ಏನಾಯ್ತು, ಸ್ವಲ್ಪ ಕಾಲು ಎಡವಿ ಆ ಮಡಕೆ ಕೆಳಗೆ ಬಿದ್ದು ನೀರೆಲ್ಲ ಚಲ್ತು. ಅವಳು ಚಲ್ಲಿದ್ದ ಒಂದು ಮಡಕೆ ಮತ್ತು ನೀರನ್ನು ನೋಡಿ ಗೊಳೋ ಅಂತ ಅಳ್ಳಿಕ್ ಪ್ರಾರಂಭ ಮಾಡಿಬಿಟ್ಲು. ಎಷ್ಟು ವಿಚಿತ್ರವಾಗಿ ಅಳ್ತಾ ಇದ್ದಾಳೆ ಅಖಂಡ ಅಂತ ಬಂದು ಕೇಳ್ತಾರೆ, ಏನಮ್ಮ ಒಂದು ಮಡಕೆ ಹೋದ ಇಷ್ಟೊಂದು ಅಳೋದ? ಅದಕ್ಕೆ ಆ ಮಹಿಳೆ ಹೇಳ್ತಾಳೆ, ಅಲ್ಲ ನಾನು ಅಳ್ತಿರೋದು ಅದೊಂದೇ ಕಾರಣಕ್ಕಲ್ಲ, ಅದೂ ಒಂದು ಕಾರಣ. ಕಾರಣ ಏನ್ ಗೊತ್ತೇನು, ನನ್ನ ಜೀವನದ ಆಸ್ತಿ ಇದೊಂದು ಮಡಕೆ. ನಾನು ಅಡುಗೆ ಮಾಡೋದು ಈ ಮಡಕೆನಲ್ಲೇ, ನೀರು ತಗೊಂಡೋಗೋದು ಮಡಕೆನಲ್ಲೇ, ನನ್ನ ಮನೆಯಲ್ಲಿ ಇರೋದು ಒಂದು ವಸ್ತು ಅಂದ್ರೆ ಈ ಮಡಕೆ, ಹಾಕಿದ ಬಟ್ಟೆ ಬಿಟ್ರೆ ಇದೊಂದೇ ಮಡಕೆ. ಅಂತ ಬಡತನ ಇದು ಒಡೆದು ಹೋದ್ಮೇಲೆ ಮನೆಯಲ್ಲಿ ಅಡುಗೆ ಮಾಡಕ್ ವಸ್ತು ಇಲ್ಲ, ಭಿಕ್ಷೆಗೆ ಯಾರು ಹಣ ಕೊಡಲ್ಲ, ವಿ ಆರ್ ಟೂ ಪೂರ್ ಟು ಬೈ ಒನ್ ಮೋರ್ ಪಾಟ್. ಇದನ್ನ ಕಣ್ಣೀರಲ್ಲಿ ಅವರಿಗೆ ತೊಯ್ದು ಹೋಗ್ತಾರೆ. ಇನ್ನೊಂದು ಪರಿಸ್ಥಿತಿ ಸ್ವಾಮಿ ಸ್ವರೂಪ ಅಂತ ಕಾಣ್ತಾರೆ. ಏನ್ ಗೊತ್ತೇನು, ಒಬ್ಳು ಭಿಕ್ಷಕಿ ಭಿಕ್ಷೆಯನ್ನ ಬೇಡಿ ಬರ್ತಾ ಇರ್ತಾರೆ, ಯಾರೋ ಒಬ್ಬ ಡಿಕ್ಕಿ ಹೊಡೆದು ನೆಲದ ಮೇಲೆ ಅನ್ನ ಬಿದ್ದೋಗಿ ಮಣ್ಣು ಅನ್ನ ಬೆರೆತು ಹೋಗುತ್ತೆ. ಅವಳಿಗೆ ಎಷ್ಟು ಹಸಿವಾಗಿರುತ್ತೆ ಅಂದ್ರೆ ಮಣ್ಣು ಭರಿತವಾದ ಅನ್ನವನ್ನೇ ತಿಂತಾಳೆ. ಇದನ್ನು ಸ್ವರೂಪ ಅಂದು ಕಂಡು ಈ ಜಗತ್ನಲ್ಲಿ ಭಗವಂತ ಇಲ್ಲ ಅಂತ ಭಾವಿಸ್ತಾರೆ. ವಿವೇಕಾನಂದ ಪರಿಚಯ ಆದ್ಮೇಲೆ ಅವರು ಎಡಿಟರ್ ಆಗಿದ್ದು ಪ್ರಬುದ್ಧ ಭಾರತಕ್ಕೆ. ಈ ತರ ಪರಿಸ್ಥಿತಿ, ಸಹಮಾನವನೊಂದಿಗೆ ಒಬ್ಬ ಮಾನವ ತನ್ನ ಭಾವನೆಯನ್ನು ಹಂಚಿಕೊಳ್ಳಕ್ ಆಗ್ತಾ ಇಲ್ಲ.
ಇದನ್ನ ಕಂಡು ಅದಕ್ಕೆ ಈ ಯಜ್ಞದ ಕಲ್ಪನೆಯನ್ನು ನಾವು ಮರೆತದ್ದಕ್ಕೆ ಈ ಭಾವನೆಗಳೆಲ್ಲ ನಾವು ಈ ರೀತಿ ಎಲ್ಲ ಅದಕ್ಕೆ ಕರಪ್ಷನ್ ಎಲ್ಲ ಯಾಕೆ ಆಗ್ತಾ ಇದೆ, ನಾನು ನನ್ನದು ನನಗೊಬ್ಬನಿಗೆ ಸಮಾಜಕ್ಕೆ ತೆಗೆದುಕೊಂಡಿದ್ದು ಸಮಾಜಕ್ಕೆ ಹೋಗಬೇಕು. ಇದು ನಾನು ಕೊಂಡು ತಗೊಳ್ಳುವ ಈ ಜಗತ್ತು, ಇದು ಬರೀ ಭೂಮಿ ಒಂದೇ ಜಗತ್ತಲ್ಲ, ಸೂರ್ಯ ಇವನೊಬ್ಬನೇ ಇತ್ತ, ಲಕ್ಷಾಂತರ ಸೂರ್ಯ ಇದೆ ಈ ಜಗತ್ತಿನಲ್ಲಿ. ದೇರ್ ಆರ್ ಲ್ಯಾಕ್ಸ್ ಆಫ್ ಸನ್ಸ್ ಲೈಕ್ ದಿಸ್. ಇದು ಸೂರ್ಯನಲ್ಲಿ ಒಳಗಡೆ 36,000 ಡಿಗ್ರಿ ಸೆಂಟಿಗ್ರೇಡ್, ಅಪ್ಪರ್ ಲೇಯರ್ ಇಸ್ 6,000 ಡಿಗ್ರಿ ಸೆಂಟಿಗ್ರೇಡ್. ವಿ ಆರ್ ಲ್ಯಾಕ್ಸ್ ಆಫ್ ಸನ್ಸ್ ಲೈಕ್ ದಿಸ್ ಇನ್ ದಿಸ್ ಕಾಸ್ಮಿಕ್ ಎವಲ್ಯೂಷನ್. ಅದರಿಂದ ಈ ಇಡೀ ಜಗತ್ತು ನಡೀತಿರದೆ ಈ ಕೃಷ್ಣ ಹೇಳದು ಅದಕ್ಕೆ ಯಜ್ಞ ಭಾವದಲ್ಲಿ. ಇದನ್ನು ಮುಂದುವರಿಸಿ ಅವನು ಇನ್ನೊಂದು ಬಹಳ ಅದ್ಭುತವಾದ ಒಂದು ವಿಚಾರವನ್ನು ತೆಗೆದುಕೊಂಡು ಹೇಳ್ತಾನೆ 13ನೇ ಶ್ಲೋಕದಲ್ಲಿ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣಾತ್. ಈ ಯಜ್ಞ ಭಾವದಲ್ಲಿ ಯಾರು ಈ ಭಾವವನ್ನು ಬಿಟ್ಟು ತನಗೆ ಮಾತ್ರ ಊಟ ಮಾಡ್ತಾನೋ ಅವನು ಪಾಪಿ. ಪಾಪಿ ಅಂತಂದ್ರೆ ಏನು ಬೇರೆ ರೀತಿ ಅರ್ಥ ಮಾಡ್ಕೋಬೇಕಂತಿಲ್ಲ. ಹಿ ಇಸ್ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಕ್ಯಾನ್ ನೆವರ್ ಅಟೆಂಡ್ ಟು ಜ್ಞಾನ ಟು ದಟ್ ಆತ್ಮನ್ ಸ್ಟೇಟ್ ನೆವರ್. ಯಾಕೆ ಇದು ಯಜ್ಞ ಭಾವದಲ್ಲಿ ನಾನು ಭಾಗಿಯಾಗಿ ಯಜ್ಞದಲ್ಲಿ ನಾನು ಭಾಗಿಯಾಗದಿದ್ರೆ ನನ್ನ ಸ್ವಂತಕ್ಕೆ ಯಾರು ಉಣ್ಣುತ್ತಾನೋ ಅವನು ಈ ಒಂದು ಯಾವತ್ತೂ ಮುಕ್ತನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ನೇರವಾಗಿ ಹೇಳ್ತೇನೆ, ಭುಂಜತೆ ತೇ ತ್ವಗಂ ಪಾಪ, ಅವ್ರ ಪಾಪ ಅವರೇ ತಿಂತ, ತೇ ತ್ವಗಂ ಪಾಪ ಏ ಪಚಂತಿ ಆತ್ಮ ಕಾರಣ, ನನಗೊಬ್ಬನಿಗೆ ಅಡುಗೆ ಮಾಡ್ಕೊಳ್ಳೋದು ಪಾಪ. ಅದಕ್ಕೆ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಗೊತ್ತೇನು, ಮನೆಯಲ್ಲೆಲ್ಲ ಅಡುಗೆ ಆದ್ಮೇಲೆ ಇದು ಕಲ್ಪನೆ ಗೊತ್ತಿಲ್ಲದೆ ಇರ್ಬೋದು, ಭಗವದ್ಗೀತೆ ಓದಿಲ್ದೇ ಇರ್ಬೋದು, ಏನ್ ಪರವಾಗಿಲ್ಲ. ಆದ್ರೆ ಭಾವನೆ ಹೇಗಿತ್ತು ಗೊತ್ತೇನು, ನಮ್ಮ ಪೂರ್ವಾಶ್ರಮದಲ್ಲ ಮನೆಯಲ್ಲೆಲ್ಲ ಅಡುಗೆ ಆದ್ಮೇಲೆ ಒಂದು ತುತ್ತನ್ನ ಕಾಂಪೌಂಡ್ ಮೇಲೆ ಇಡ್ತಾ ಇದ್ವಿ, ಮೊದಲು ಭೂತ ಯಜ್ಞ ಆಮೇಲೆ ನನ್ನ ಯಜ್ಞ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಕೆಲವರು ಏನ್ ಹೇಳೋರು, ಪ್ರತಿನಿತ್ಯ ಒಂದು ಮಾತನ್ನ ಇಟ್ಕೋಬೇಕೇನು, ನಾವು ಅಡುಗೆ ಮಾಡಕ್ಕಿಂತ ಮುಂಚೆ ಹೆಂಗಸರು ಒಂದು ಮುಷ್ಟಿಯನ್ನ ಅಕ್ಕಿಯನ್ನ ಪಕ್ಕಕ್ಕೆ ಎತ್ತಿಟ್ಟು ಬೇರೆಯವರಿಗೆ ಮಿಕ್ಕದ್ದು ಯಜ್ಞ ಮಾಡಿ ಏನು ಮಿಗತ್ತೋ ಯಜ್ಞ ಶೇಷ ಅದು ನಮ್ಮ ಮನಸ್ಸಿಗೆ ಚಿತ್ತ ಶುದ್ಧಿಯನ್ನ ಉಂಟು ಮಾಡುತ್ತೆ. ನಾವು ರಕ್ಷೆ ಇಡ್ತೀವಲ್ಲ ಅದು ಸ್ಥೂಲವಾದ ಅರ್ಥ, ಯಜ್ಞ ಅಂದ್ರೆ ರಕ್ಷೆ ತಗೊಂತೀವಲ್ಲ ಅದು ಕೇವಲ ಸ್ಥೂಲವಾದ ಅರ್ಥ. ಇದರ ಆಂತರಿಕ ಅರ್ಥ ಏನು ಅಂತಂದ್ರೆ ಬೇರೆಯವರಿಗೆ ಕೊಟ್ಟು ಏನು ಮಿಕ್ಕತ್ತೋ ಅದು ಯಜ್ಞಶೇಷ, ಅದು ಪ್ರಸಾದ, ಅದು ರಕ್ಷೆ. ಯಾಕೆ ಚಿತ್ತ ಶುದ್ಧಿ ಉಂಟು ಮಾಡಕ್ಕೆ ಜ್ಞಾನಕ್ಕೆ ಕೊಂಡೊಯ್ಯುವ ಯೋಗ್ಯವಾದ ವಸ್ತು ಅದು ಯಜ್ಞ. ಏನು ಅದಕ್ಕೋಸ್ಕರನೇ ಅಡಿಗೆ ಮಾಡೋತ್ತಿಗೆ ಪ್ರತಿಯೊಬ್ಬರು ಮಹಿಳೆಯರು ಏನ್ ಮಾಡ್ಬೇಕು, ಮನೆಯಲ್ಲಿ ಒಂದು ಮುಷ್ಟಿ ಪ್ರತಿನಿತ್ಯ ಒಂದು ಮುಷ್ಟಿಯನ್ನು ಎತ್ತಿ ಪಕ್ಕಕ್ಕಿಡಬೇಕು, ಆಮೇಲೆ ಮಿಕ್ಕಿದ್ದನ್ನು ನಾವು ಅಡುಗೆ ಮಾಡ್ಬೇಕು, ಅದು ಮನಸ್ಸಿಗೆ ಶುದ್ಧತೆಯನ್ನು ಕೊಡುತ್ತೆ. ಆಮೇಲೆ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿ ಯಾರಿಗಾದ್ರೂ ಬೇಕಾದವರಿಗೆ ಒಂದು ತಿಂಗಳಾದ್ಮೇಲೆ ಯಾರಿಗಾದ್ರೂ ದಾನ ಮಾಡಬಹುದು, ಇಲ್ಲ ಅನ್ನವನ್ನು ಮಾಡಿ ಯಾರಿಗಾದ್ರೂ ಬಡಿಸಬಹುದು. ಇದು ಯಜ್ಞಶೇಷ, ಇಟ್ ಇಸ್ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಟು ಗಿವ್ ಚಿತ್ತ ಶುದ್ಧಿ. ಇದು ಕೃಷ್ಣ ಹೇಳ್ತಾ ಇರೋದಿದೆಲ್ಲ, ಇದೆಲ್ಲ ಹಂತ. ಇನ್ನು ಮುಂದೆ 4ನೇ ಅಧ್ಯಾಯದಲ್ಲಿ ಇದೇ ಯಜ್ಞ ಭಾವನ ಜ್ಞಾನಕ್ಕೆ ಸೇರಿಸಿದ್ರೆ ಬ್ರಹ್ಮಾರ್ಪಣಂ ಕಥೆಯನ್ನ ಮುಂದುವರಿಸ್ತಾನೆ. ಆದ್ರೆ ನಾವು ಆ ಮಟ್ಟಕ್ಕೆ ಹೋಗಿಲ್ವಲ್ಲ, ಈಗ ನಾವು ಈ ಭಾಗದಲ್ಲಿದ್ದೇವೆ, ನಾವು ಕರ್ಮವನ್ನು ಬಿಡಕ್ ಆಗೋದಿಲ್ಲ ಈ ಅವಸ್ಥೆಯಲ್ಲಿ. ಅದಕ್ಕೆ ಸೇರಿದಂತೆ ಈ ಭಾಗಗಳನ್ನೆಲ್ಲ ಹೇಳ್ತಾನೆ ಕೃಷ್ಣ. ಈ ನಮ್ಮ ವಿವೇಕಾನಂದರು ಭಾರತಕ್ಕೆ ಬಂದ ಲೆಕ್ಚರ್ಸ್ ಫ್ರಮ್ ಕೊಲಂಬೋಟು ಆಲ್ಮೋರ ಇದೆಯಲ್ಲ, ರಾಮೇಶ್ವರಂ ಬಂದ್ಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದರು ಸ್ವಾಮೀಜಿ. ಅಲ್ಲಿದ್ದವರೆಲ್ಲ ಸ್ವಾಮೀಜಿನ ಕೇಳಿದ್ರು, ಸ್ವಾಮೀಜಿ ಸ್ವಲ್ಪ ಏನಾರು ನಮ್ಮನ್ನು ಉದ್ದೇಶಿಸಿ ಸುಮ್ಮನೆ ಏನಾರು ಒಂಚೂರು ಮಾತನ್ನು ಹೇಳಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಅಲ್ಲಿ ರಿಯಲ್ ವರ್ಷಿಪ್ ಆ ಒಂದು ಚಾಪ್ಟರ್ ಬರ್ತದಲ್ಲಿ ಅವರು ಇದು ಉಪನ್ಯಾಸ ಏನು, ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಪರಮಾತ್ಮನಿಗೆ ಯಾರು ಬಹಳ ಪ್ರೀತ್ಯರ್ಥವಾದ ವ್ಯಕ್ತಿ, ಒಬ್ಬ ಯಜಮಾನ, ಒಂದು ಉದಾಹರಣೆ ಮೂಲಕ ವರ್ಣನೆ ಮಾಡ್ತಾರೆ ಸ್ವಾಮೀಜಿ. ಒಬ್ಬ ಯಜಮಾನ, ಇಬ್ರು ಮಾಲಿ ಅವನಿಗೆ, ಅಂದ್ರೆ ಕೆಲಸ ಮಾಡೋರು ಮಾಲಿಗಳು. ಆ ಯಜಮಾನ ಇವನಿಗೆ ಒಳ್ಳೆ ಸುಂದರವಾದ ತೋಟ, ತೋಟದಲ್ಲಿ ಇಬ್ರು ಮಾಲಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮಾಲಿ ಬಹಳ ಅದ್ಭುತವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರನ್ನು ಸುರಿಸಿ ಅದ್ಭುತವಾಗಿ ಕೆಲಸವನ್ನು ಮಾಡಿ ಒಳ್ಳೆ ತರಕಾರಿ, ಒಳ್ಳೆ ಹಣ್ಣುಗಳು, ಒಳ್ಳೆ ಪುಷ್ಪಗಳು, ವಿವಿಧ ಭಕ್ಷ್ಯ ಎಂದ ವಿವಿಧ ತರಕಾರಿಗಳನ್ನೆಲ್ಲ ಬೆಳೆದು ಯಜಮಾನಿಗೆ ತಂದುಕೊಡ್ತಾನೆ. ಇನ್ನೊಬ್ಬ ಮಾಲಿ ಸೋಂಬೇರಿ, ಕೆಲಸವೇ ಮಾಡಲ್ಲ. ಯಜಮಾನ ಬಂದಾಗ ಅವನ್ ಹಿಂದ್ ಮುಂದೆ ಓಡಾಡ್ಕೊಂಡಿದ್ದು ಯಜಮಾನನ ವರ್ಣನೆ ಮಾಡ್ತಾನೆ. ಏನ್ ಸುಂದರವಾದ ಮುಖ ಸರ್ ನಿಮ್ದು, ನಿಮ್ ಕಣ್ಣು ಬಹಳ ಚೆನ್ನಾಗಿ ಅದ್ಭುತವಾಗಿದೆ. ಈಗಿನ ಲೆಕ್ಕ ಹೇಳಿದ್ರೆ ನಿಮ್ ಮೊಬೈಲ್ ಚೆನ್ನಾಗಿದೆ, ನಿಮ್ ಟಿವಿ ಚೆನ್ನಾಗಿದೆ, ನಿಮ್ ಗಾಡಿ ಚೆನ್ನಾಗಿದೆ, ಈಗಿನ ಇದಕ್ಕೆ ಅಪ್ಲೈ ಮಾಡಿದ್ರೆ. ಈ ತರ ಯಜಮಾನ ಅವನ ವಸ್ತುಗಳು ಅವನ ಆಸ್ತಿಗಳನ್ನ ವರ್ಣನೆ ಮಾಡ್ಕೊಂಡು ಯಜಮಾನ ಹಿಂದೆ ಓಡಾಡ್ತಿರ್ತಾನೆ. ಯಜಮಾನ ಹೊರಟು ಆದ್ಮೇಲೆ ಮತ್ ಮಲ್ಕೊಂಡ್ಬಿಡ್ತಾನೆ. ಇದನ್ನ ಮುಂದುವರಿಸಿ ವಿವೇಕಾನಂದ ಕೇಳ್ತಾರೆ, ಯಜಮಾನಿಗೆ ಯಾರು ಪ್ರಿಯಕರ? ಸಹಜವಾಗಿ ಬೆವರನ್ನ ಸುರಿಸಿ ಯಾರು ತರಕಾರಿ ಬೆಳೆದ್ನೋ ಅವನೇ ಪ್ರಿಯ. ಹಾಗೇನೆ
ಇಲ್ಲಿ ವಿವೇಕಾನಂದ ಈ ಜಗತ್ತು ಇದಕ್ಕೆ ಒಬ್ಬ ಯಜಮಾನ ಇದ್ದಾನೆ ಪರಮಾತ್ಮ ಅವನ ಈ ತೋಟ ಇದೆಲ್ಲ ಇಲ್ಲಿ ಯಾರು ಬಹಳ ಕಷ್ಟಪಟ್ಟು ತಾವು ಒಂದು ಕಾಲು ಮೇಲೆ ನಿಂತು ನಾಲ್ಕು ಜನ ಈ ತೋಟದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಹೂಗಳನ್ನ ಬೆಳೆಸಿಕ್ ಸಾಧ್ಯ ಆಗುತ್ತೋ ಪರಮಾತ್ಮ ಅವನ್ನ ಇಷ್ಟಪಡ್ತಾನೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಊತ್ಕಡ್ಡಿ ಹಚ್ಚಿ ಅವನ್ನೆಲ್ಲ ಸ್ತುತಿ ಮಾಡಿ ಹೊರಗಡೆ ಬಂದು ಜನನ್ನ ಬೈದು ನಾನು ಬೇರೆ ನೀನು ಬೇರೆ ಅಂತ ಹೇಳಿದ್ರೆ ಯಜ್ಞಿ ಬಾಗಿ ಆಗ್ಲಿಲ್ಲ ಯಜ್ಞ ಶೇಷವು ಪ್ರಾಪ್ತವಾಗ್ಲಿಲ್ಲ ಈ ಕಥೆಯನ್ನು ಮುಂದುವರಿಸಿ ವಿವೇಕಾನಂದ ಈ ಅರ್ಥವನ್ನು ಹೇಳ್ತಾರೆ ಬರೀ ವರ್ಣನೆಯಲ್ಲಿ ಏನೂ ಇಲ್ಲ ಅನುಭವ ಒಳಗಡೆಯಿಂದ ಬರಬೇಕು ದಿಸ್ ಇಸ್ ದ ಕಾಸ್ಮಿಕ್ ಯಜ್ಞ ಇದರಲ್ಲಿ ನಾನು ಒಂದು ಕರಣ ಈ ಭಾಗವನ್ನು ಇಟ್ಕೊಂಡೆ ನಾವು ಎಲ್ಲವನ್ನ ಪ್ರಾಪ್ತ ಮಾಡ್ಕೋ ಅದಕ್ಕೆ ಪರಮಾತ್ಮನೇ ಯಜ್ಞಿ ಆಗಿದ್ದಾನೆ ಅಂತಾನು ಮುಂದಿನ ಅರ್ಥ ಬರ್ತಿದೆ ಮೂರನೇ ಅಧ್ಯಾಯದಲ್ಲಿ ಅದಕ್ಕೊಂದು ಚಕ್ರವನ್ನು ಕೊಡ್ತಾನೆ ಯಾವ ರೀತಿ ಈ ಯಜ್ಞ ನಡೀತಾ ಇದೆ ಇಡೀ ಜಗತ್ತಲ್ಲಿ ಅಂತ ಇದರ ಸಾಂದರ್ಭಿಕವಾಗಿ ಒಂದು ನೆನಪಾಗ್ತಾನೆ ನಂಗೆ ಏಕಲವ್ಯನ ಒಂದು ಕತೆ ಈ ನಮ್ಮ ಕುವೆಂಪು ಅವ್ರದ್ದು ಒಂದು ನಾಟಕ ಇದೆ ಬೆರಳ್ಗೆ ಕೊರಳ್ ಅಂತ ಒಂದು ನಾಟಕ ಇದೆ ಅದರಲ್ಲಿ ಅವರೊಂದು ವರ್ಣನೆಯನ್ನ ತರ್ತಾರೆ ಬಹಳ ಚೆನ್ನಾಗಿ ತರ್ತಾರೆ ಅದರಲ್ಲಿ ಮೂರು ಅಧ್ಯಾಯಗಳಿದೆ ಒಂದು ಗುರುತತ್ವ ಇನ್ನೊಂದು ಕರ್ಮತತ್ವ ಇನ್ನೊಂದು ಯಜ್ಞ ತತ್ವ ಅಂತ ಅವ್ರಿಗೂ ಬಹಳ ವಿವೇಕಾನಂದ ಮತ್ತು ದಿವ್ಯತ್ರಯ ಸಾಹಿತ್ಯದಿಂದ ಪ್ರಭಾವಿತರಾದ ವ್ಯಕ್ತಿ ಅಂತ ಇಟ್ಕೊಳ್ಳಿ ಸಾಹಿತಿ ಇದರಲ್ಲಿ ನಮಗೆ ಗುರುತತ್ವ ಬಿಟ್ಬಿಡೋಣ ಈಗ ಅದಕ್ಕೆ ಅದರ ಅವಶ್ಯಕತೆ ಇಲ್ಲಿಲ್ಲ ಕರ್ಮತತ್ವ ಮತ್ತು ಯಜ್ಞ ತತ್ವದ ವಿಚಾರಕ್ಕೆ ಬರ್ತಾರೆ ಕರ್ಮ ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಸರಿಯಾದ ಯಜ್ಞ ಭಾವ ಇಲ್ಲದಿದ್ದರೆ ಈಗ ಏಕಲವ್ಯ ಬಂದ ದ್ರೋಣಾಚಾರ್ಯ ನೋಡಿದ್ರು ಅರ್ಜುನನ್ನು ನೋಡ್ದ ಇವನು ಅದ್ಭುತ ಧನುರ್ಧಾರಿ ಗುರುವನನ್ನ ಒಳಗಡೆ ಕಂಡು ಅಂತ ಮಟ್ಟಕ್ಕೆ ಧನುರ್ಧಾರಿಯಾದ ಅರ್ಜುನ ಪಕ್ಕದಲ್ಲೇ ದ್ರೋಣಾಚಾರ್ಯ ಇಟ್ಕೊಂಡ್ರು ಕೂಡ ಆ ಮಟ್ಟಕ್ಕೆ ಹೋಗ್ಲಿಲ್ಲ ಯಾಕೆ ಗುರುಗಳನ್ನು ಹೊರಗಡೆ ಕಾಣ್ತಾ ಇದ್ದಾನ ಅವನು ಒಳಗಡೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನ ನೋಡಿ ಅವನು ನಮ್ಮ ಗುರುಗಳಾದ ದ್ರೋಣಾಚಾರ್ಯರು ಅವನ ಬೆರಳನ್ನ ಕೇಳ್ಬಿಟ್ರು ಅವನು ಕತ್ತರಿಸಿ ಕೊಟ್ಟುಬಿಟ್ಟ ಮನೆಗೆ ಹೋಗ್ತಾನೆ ಅಮ್ಮನಿಗೇನು ಹೇಳುದಿಲ್ಲ ಈಗ ನಾಟಕದಲ್ಲಿ ಬರುತ್ತೆ ಅದಕ್ಕಿಂತ ಮುಂಚೆನೇ ಒಂದು ಪ್ರಸಂಗ ಬರುತ್ತೆ ಪ್ರತಿಯೊಬ್ಬರು ಕೂಡ ಮಹಾಭಾರತದಲ್ಲಿ ಏನೊಂದು ಪ್ರತಿ ಇದೆ ಎಂದು ಅವರೆಲ್ಲ ಬಾಣ ಬಿಲ್ಲೆಲ್ಲ ಇರುತ್ತಲ್ಲ ಅದರಲ್ಲಿ ತಮ್ಮ ತಮ್ಮ ಹೆಸರುಗಳನ್ನ ಬರೆದಿರ್ತಾರಂತೆ ಇವನು ಏಕಲವ್ಯ ಹೋಗಿ ಅರ್ಜುನನ ಬಾಣ ಮತ್ತು ಬಿಲ್ಲನ್ನ ತೆಗೆದುಕೊಂಡು ನೋಡ್ತಾನೆ ಏನ್ ಬರ್ಕೊಂಡಿದ್ದಾನೆ ಅವನು ಇಂತಹ ಶ್ರೇಷ್ಠ ಧನುರ್ಧಾರಿ ಹಾಗೆ ಹೀಗೆ ಎಲ್ಲ ಫಿಸಿಕ್ಸ್ ಅಂತ ಹೆಸರು ಉದ್ದಕ್ಕೆ ತನ್ನ ಹೆಸರನ್ನ ಬರ್ಕೊಂಡಿದ್ದಾನೆ ಅದಕ್ಕೆ ಏಕಲವ್ಯ ಅರ್ಜುನನ ಪ್ರಶ್ನೆ ಮಾಡ್ತಾನೆ ನೀನು ದ್ರೋಣಾಚಾರ್ಯ ಶಿಷ್ಯನ್ ಅರ್ಜುನ ಹೇಳ್ತಾನಂತೆ ನಾನು ಶಿಷ್ಯನ್ನಲ್ಲ ನಾನು ಶಿಷ್ಯೋತ್ತಮನ್ ಅದಕ್ಕೆ ಏಕಲವ್ಯ ತನ್ನ ಬಿಲ್ಲನ್ ತೋರಿಸ್ತಾನಂತೆ ಅವನು ಏನ್ ಬರ್ಕೊಂಡಿರ್ತಾನ ಗೊತ್ತೇನು ಆ ಬಿಲ್ಲೆ ದ್ರೋಣಾಚಾರ್ಯ ಶಿಷ್ಯನ್ ಅಂತ ಬರ್ದಿರ್ತಾನ ತನ್ನ ಹೆಸರು ಬರೆದಿಲ್ಲ ಅಲ್ಲಿ ಈ ಅರ್ಜುನ ಶಿಷ್ಯೋತ್ತಮನ್ ಆದ್ರೂ ಕೂಡ ತಾನು ಬಹಳ ದೊಡ್ಡವನು ಅಂತ ಬರ್ಕೊಂಡಿರ್ತಾನೆ ದ್ರೋಣಾಚಾರ್ಯ ಆಮೇಲೆ ಈ ಕೈಯನ್ನ ತೆಗೆದು ಬೆರಳನ್ನು ತೆಗೆದುಕೊಂಡ ಮೇಲೆ ಮನೆಗೆ ಹೋದ್ಮೇಲೆ ಅಮ್ಮ ಕೇಳ್ತಾನಂತೆ ಕೈಯಲ್ಲಿ ಯಾಕೋ ರಕ್ತ ಬರ್ತಾ ಇದೆ ಇಲ್ಲ ಬಿಡು ಏನೋ ಯಾವುದೋ ಮೃಗದೊಂದಿಗೆ ಆಟ ಆಡಕ್ ಹೋಗಿ ಹೆಚ್ಚು ಕಡಿಮೆ ಆಯ್ತು ಅಷ್ಟೇ ಸೊ ಅವನು ಹೇಳ್ತಾ ಇಲ್ಲ ತಾಯಿಗೊಂದು ವಿಚಾರ ಬಂತು ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ಒಂದು ನೆನಪಿಟ್ಕೋ ಮಗನೇ ಯಾರು ನಿನ್ನ ಬೆರಳನ್ನ ತೆಗೆದುಕೊಂಡಿದ್ದಾರೋ ಅವನ ಕೊರಳು ಹೋಗಲಿ ಅವನ ಕತ್ತು ಕತ್ತರಿಸಲು ಹೋಗಿ ದ್ರೋಣಾಚಾರ್ಯ ದೃಪದ ಕೊಲ್ತ ಅಂದ ಕೊನೆಯಲ್ಲಿ ಅದಕ್ಕೆ ಹೇಳ್ತಾನೆ ಬೆರಳಿಗೆ ಕೊರಳು ಯಜ್ಞ ಭಾವ ಇಲ್ಲ ಇಲ್ಲಿ ಏಕಲವ್ಯ ತನ್ನ ಸೇವೆಯನ್ನ ಯಜ್ಞ ಅಂತ ಭಾವಿಸಿ ತನ್ನ ಬೆರಟನ್ನ ಆಹುತಿ ಕೊಟ್ಟ ಅವನ ಚಿಂತೆ ಇಲ್ಲ ಯಾಕಂದ್ರೆ ಶ್ರೇಷ್ಠ ಧನುರ್ಧಾರಿ ಆಗಬೇಕು ಎಂಬ ಇಚ್ಛೆ ಇರಲಿಲ್ಲ ಈ ಒಂದು ಮೃಗ ಪಕ್ಷಿಗಳಿಂದ ಕ್ರೂರ ಪ್ರಾಣಿಯಿಂದ ಸಾಮಾನ್ಯ ಪ್ರಾಣಿಗಳು ಸಾಯಲ್ಪಡಬಾರದು ಅಂತ ಅವನ ಉದ್ದೇಶ ಅಷ್ಟೇ ಆದ್ರೆ ಅವನು ಏನೋ ಜಗತ್ತನ್ನ ಗೆಲ್ಲಬೇಕು ಧನುರ್ಧಾರಿ ಆಗಬೇಕು ಉದ್ದೇಶ ಅಲ್ಲ ಅವನು ಕೊಟ್ಟಂತ ಬೆರಳಿಗೆ ಅವನಿಗೆ ಬೇಜಾರಿಲ್ಲ ಯಾಕಂದ್ರೆ ಆಹುತಿಗೆ ಹಾಕಿದಂತ ತುಪ್ಪ ನಷ್ಟ ಆಯ್ತು ಅಂತ ನಾವು ಹೇಳಲ್ಲ ಇದೊಂದು ಯಜ್ಞ ಅಂತ ಭಾವಿಸ್ತೇವೆ ಕೊಟ್ಟಂತ ದಾನ ಆಹುತಿ ಕೊಟ್ಟಂತ ತುಪ್ಪದಂತೆ ಅಲ್ಲಿ ಲಾಸ್ ಇಲ್ಲ ಇಟ್ ಇಸ್ ಆಲ್ವೇಸ್ ಎ ಗೇನ್ ಕೊಟ್ಟಂತ ಬೆರಳಿಗೆ ಚಿಂತೆ ಇಲ್ಲ ಆದ್ರೆ ಇದೇ ದ್ರೋಣಾಚಾರ್ಯರು ಅರ್ಜುನ್ ಏನ್ ಮಾಡಿದ್ರು ದ್ರೋಣಾಚಾರ್ಯರು ಕೂಡ ಅಲ್ಲಿ ಅವನು ದ್ರುಪದನ್ನ ಕೊಲ್ಲಬೇಕು ಅಂತ ಉದ್ದೇಶದಿಂದ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತಾನೆ ಕರ್ಮ ಆ ಚಕ್ರಲ್ಲಿ ಸಿಕ್ಕಾಕೊಂಡ ಅದರಿಂದ ಅವನು ತನ್ನ ಕತ್ತನ್ನ ಕಳ್ಕೊಂಡ ಯಜ್ಞ ಭಾವ ತಪ್ಪಿದಾಗ ನಾವು ಇಲ್ಲಿ ಕರ್ಮಕ್ಕೆ ಬಂದಿಗಳಾಗ್ತೇವೆ ದ ಕಾನ್ಸೆಪ್ಟ್ ಆಫ್ ಯಜ್ಞ ಇದಕ್ಕೆ ತುಂಬಾ ದೀರ್ಘವಾದ ವಿಚಾರಗಳಿದೆ ಇದನ್ನೆಲ್ಲ ಮತ್ತೆ ಈಶ್ವರ ಯಜ್ಞ ಮತ್ತೆ ಇದನ್ನೆಲ್ಲ ಸಮರ್ಪಣ ಭಾವದಿಂದ ಹೇಗೆ ತೆಗೆದುಕೊಂಡು ಹೋಗಬೇಕು ಇದಕ್ಕೆ ಇಟ್ ಹ್ಯಾಸ್ ಗಾಟ್ ಹಿಸ್ ಓನ್ ಡಿವೈನ್ ಮೀನಿಂಗ್ ವಿಚ್ ಹ್ಯಾಸ್ ಟು ಅಂಡರ್ಸ್ಟುಡ್ ಬೈ ಎವ್ರಿ ಮ್ಯಾನ್ ಕಡೇ ಪಕ್ಷ ನಮ್ಮ ಇರ್ತಕ್ಕಂಥ ಮನೆಯಲ್ಲಾದರೂ ಸಹ ಬಾಳ್ವೆಯನ್ನ ಸಹ ಮಾನವತ್ವವನ್ನು ಭಾವಿಸಿ ನಮ್ಮ ಹೆಂಡತಿ ಮಕ್ಕಳು ಇಲ್ಲಾದ್ರೂ ಒಂದು ಸಮಭಾವ ವಿಥೌಟ್ ಎನಿ ಡಿಸ್ಟಿಂಕ್ಷನ್ಸ್ ಇನ್ನು ಜಾತಿಯೆಲ್ಲ ಯಾವಾಗ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಮನೆಯಲ್ಲೇ ನಾವು ಒಟ್ಟಿಗೆ ಒಂದು ನಾಲ್ಕು ಜನ ಇರಲಿಕ್ಕೆ ಒಂದು ಜಾಯಿಂಟ್ ಫ್ಯಾಮಿಲಿ ಇಸ್ ಬ್ರೇಕಿಂಗ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾಕೆ
ನಮ್ 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 ನಮ್ಗೆ ನಮ್ಗೆ ಬಹಳ ಮುಖ್ಯ ಆಗೋಗ್ಬಿಟ್ಟಿದೆ. ಅದರಿಂದ ಇಲ್ಲಿ ಈ ಐದು ಯಜ್ಞ ಭಾಗಗಳನ್ನೆಲ್ಲ ತೆಗೆದುಕೊಂಡು ಈ ಕೃಷ್ಣ ಇವನ್ಗೆ ಅರ್ಥೈಸಕ್ಕೆ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಮಾಡಿಕೊಂಡು ನೀನ್ ಯಾವಾಗ ಕರ್ಮವನ್ನ ತ್ಯಾಗ ಮಾಡ್ಲಿಕ್ಕೆ ತಾನಾಗೆ ಆಗತ್ತೆ, ಅವಾಗ ನೀನು ಕರ್ಮವನ್ನ ತ್ಯಾಗ ಮಾಡುವಂತ ಪರಿಸ್ಥಿತಿ ತಾನಾಗೆ ಆಗತ್ತೆ. ಯಾವ ರೀತಿ ಮರ ಬೆಳೆದಂತೆ, ಯಾವ ಮರ, ತೆಂಗಿನ ಮರ ಬೆಳೆದಂತೆ ಗರಿಗಳು ತಾನಾಗೆ ಉದುರ್ತವೆ, ಬೀಳಿಸ್ಕೊಳ್ಳೋದಿಲ್ಲ ಅದು. ಅದು ಒಣಗಿದ ಮೇಲೆ ಗರಿಗಳು ಬೀಳ್ತಾವೆ, ಬೀಳಿಸ್ಕೊಳ್ಳೋದಿಲ್ಲ. ಹಾಗೇನೆ ಒಬ್ಬ ವ್ಯಕ್ತಿ ಚಿತ್ತಶುದ್ಧಿಯಿಂದ ಉನ್ನತವಾಗಿ ಬೆಳೀತಾ ಇದ್ದ ಯಜ್ಞ ತತ್ವವನ್ನು ಇಟ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಂತೆ ಏನಾಗುತ್ತೆ, ತನ್ನ ಕರ್ಮಗಳು ತಾನೇ ಗಣಿತ ಹಸ್ತ ಆಗಿ ಬೀಳುತ್ತೆ. ಇಟ್ ಇಸ್ ನಾಟ್ ನೆಸೆಸರಿ ಟು ಫೋರ್ಸ್ಫುಲ್ಲಿ ಲೀವ್ ದ ಕರ್ಮ, ಬಟ್ ಇಟ್ ವಿಲ್ ಹ್ಯಾಪನ್ ಆಟೋಮೆಟಿಕಲಿ ವಿತ್ ಇಟ್ಸೆಲ್ಫ್. ಯಾವಾಗ ಚಿತ್ತಶುದ್ಧಿ ಸಂಪೂರ್ಣವಾಗಿ ಉಂಟಾದಾಗ, ಈ ಯಜ್ಞ ತತ್ವದಲ್ಲಿ ನಾನು ಭಾಗಿಯಾದಾಗ, ಇದಕ್ಕೆ ಒಂದು ಭಾವ ಬೇಕು. ಏನ್ ಗೊತ್ತೇನು, ಒಂಬತ್ತನೇ ಅಧ್ಯಾಯದಲ್ಲಿ 27ನೇ ಶ್ಲೋಕದಲ್ಲಿ ಇದಕ್ಕೊಂದು ಕನೆಕ್ಷನ್ ಕೊಡ್ತಾನೆ. ಅದಕ್ಕೆ ಪೂರ್ತಿ ಗೀತಾ ಓದಿದ್ರೆ ಮಾತ್ರ ಸಮಗ್ರವಾದ ಚಿತ್ರಣ ಬರೋದು ನಮಗೆ. ಇದು 27ನೇ ಶ್ಲೋಕದಲ್ಲಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಇದಕ್ಕೊಂದು ಸೂತ್ರ ಕೊಡ್ತಾನೆ. ಏನು, ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತಯ್ಯ ತತ್ ಕುರುಷ್ವ ಮದರ್ಪಣಂ. ನೀನು ಯತ್ ಕರೋಷಿ ಏನೇನ್ ಮಾಡ್ತೀಯೋ, ಯದಶ್ನಾಸಿ ಏನೇನ್ ತಿಂತೀಯೋ, ಎತ್ ಜುಹೋಸಿ ಏನೇನು ಹೋಮ ಮಾಡ್ತೀಯೋ ಅದನ್ನೆಲ್ಲ ನನಗೆ ಕೊಟ್ಟು ಬಿಡು. ಎತ್ ತಪಸ್ಸಿ ಕೌಂತೇಯ, ಏನ್ ತಪಸ್ಸು, ಈಗ ಸಾಧನೆ, ಸನ್ಯಾಸಿಗಳು, ಮನೆ ಪೂಜೆ ಪುನಸ್ಕಾರ ಉಪಾಸನೆಗಳು, ಇದೆಲ್ಲ ತಪಸ್ಸು. ಈ ಏನೇನ್ ತಪಸ್ಸು ಮಾಡ್ತೀಯೋ ಅದನ್ನೆಲ್ಲ ನನಗಾಗಿ ಮಾಡು. ಯಾಕೆ, ಯಜ್ಞದ ಮೂಲ ಪುರುಷ ಅವನೇ, ಯಜ್ಞೋ ವೈ ವಿಷ್ಣು ನೀನೇ. ಆದ್ರಿಂದ ಈ ಒಂದು ಭಾವನೆಯಲ್ಲಿ ನಾವು ಮಾಡಿಕೊಂಡು ಹೋಗಾದಾಗ, ಆ ಮೂಲ ಸ್ರೋತಕ್ಕೆ ಎಲ್ಲ ಹೋಗ್ತೇ ಸೇರಿದಾಗ, ಅದು ಹಿಂದೆ ಅದೇ ಸಚ್ಚಿದಾನಂದನ ರೂಪ ಇದು. ಇದಕ್ಕೆ ಹೋಗಿ ಸೇರಿದ ಮೇಲೆ ಅವನೇ ಅಲ್ಲಿಂದ ಆಚೆಗೆ ಕರ್ಕೊಂಡು ಹೋಗ್ತಾನೆ. ಅದನ್ನ ಈ ಒಂದು ಭಾವ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಿಸ್ ಫೀಲಿಂಗ್ ವಿತ್ ಒನ್ ಅಂಡ್ ಅದರ್ ಬೀಯಿಂಗ್ಸ್ ಇನ್ ದಿಸ್ ವರ್ಲ್ಡ್, ಬೀಯಿಂಗ್ ಎಸ್ಪೆಷಲಿ ಎ ಗೃಹಸ್ಥಾಶ್ರಮಿ ಅಂಡ್ ಇನ್ಕ್ಲೂಡಿಂಗ್ ಫಾರ್ ಎ ಸನ್ಯಾಸಿಸ್ ವೆನ್ ಸ್ವಾಮೀಜಿ ಸೇಸ್ ಸೋ. ಸಮಾಜದಿಂದ ನೀನು ಇಷ್ಟೆಲ್ಲ ಪಡ್ಕೊಂಡು ಎಷ್ಟು ವರ್ಷಗಳು, ವಿವೇಕಾನಂದ ಹೇಳ್ತಾರೆ ಆ ಕನ್ಯಾಕುಮಾರಿ ಬಂಡೆ ಮೇಲೆ ಕೂತಾಗ, ಎಷ್ಟು ವರ್ಷಗಳಿಂದ ಈ ಭಾರತ ಸಂಸ್ಕೃತಿ ನಮ್ಮ ಸನ್ಯಾಸಿಗಳನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ, ಇವರಿಂದ ಸಮಾಜಕ್ಕೆ ಏನಾಯ್ತು, ನಮಗೂ ಕರ್ಮ ಕೊಟ್ಟಿಲ್ವಾ, ಇಲ್ಲಿ ಬಂದು ಮಾತಾಡ್ತಾ ಇಲ್ವಾ, ಇದು ಕರ್ಮವೇ? ಯಾವುದು ಯಜ್ಞ, ಯಾವುದು ನಿಮ್ಮ ಶ್ರೋತ್ರೇಂದ್ರಿಯ ಎಂಬ ಯಜ್ಞ ಕುಂಡದಲ್ಲಿ ನನ್ನ ವಾಚ ಅಥವಾ ಮಾತು, ಇದು ನಿಮ್ಮ ಆಹುತಿಯಾಗಿ ನಿಮ್ಮ ಕಿವಿಯಲ್ಲಿ ಯಜ್ಞವಾಗಿ ತುಪ್ಪವಾಗಿ ಬೀಳ್ತಾ ಇದೆ. ಇದು ಯಜ್ಞ, ಇದು ಒಂದು ಕರ್ಮ, ಯಜ್ಞದ ಕರ್ಮ. ಇಲ್ಲಿ ನನ್ನದೂ ಇಲ್ಲ, ನಿಮ್ಮದೂ ಇಲ್ಲ. ಪರಮಾತ್ಮ ಏನ್ ಪ್ರೇರಣೆ ಕೊಡ್ತಾನೋ ಅದರಲ್ಲಿ ನಾನು ಭಾಗಿಯಾಗಿ ನನಗೆ ಗೊತ್ತಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕಿವಿಗಳ ಮೂಲಕ ಆಲಿಸ್ತಾ ಇದ್ದೀರಾ, ಇದು ಒಂದು ಯಜ್ಞ. ಇದನ್ನ ವಿವೇಕಾನಂದ ಈ ಸನ್ಯಾಸಗಳಿಂದನೂ ಆಗ್ಲಿ ಈ ಜಗತ್ತಿಗೆ, ಅದರಿಂದ ಕಲ್ಯಾಣ ಆಗತ್ತೆ ಎಲ್ಲರಿಗೂ. ಯಾಕೆ, ನಾವೆಲ್ಲ ಭಾಗಿಯಾಗಿದ್ದೀವಿ ಅದು ಕಾಸ್ಮಿಕ್ ಯಜ್ಞದಲ್ಲಿ. ಈ ಒಂದು ಭಾವನೆಯಲ್ಲಿ ಎಲ್ಲ ಕರ್ಮಗಳನ್ನ ನಾವು ಮಾಡಿಕೊಂಡು, ಸಂಗಂ ತೆಕ್ತಾ ಧನಂಜಯ, ಸಂಘ ಇಟ್ಕೊಬೇಡ, ನಾನು ಮಾಡಿದೆ ನನ್ನಿಂದ ಅಂತ. ಯಾಕೆ, ಎಲ್ಲರೂ ಸೇರಿದ್ರೆ ಮಾತ್ರ ಮೂಲವಾದ ಕರ್ಮ ಆಗ, ನನ್ನಿಂದ ಅಂತ ಆಗ್ತಾ ಇದೆ. ಕಾಣಕ್ಕೆ ನಾವಿರ್ಬೋದು, ಆದ್ರೆ ನೋಡಕ್ಕೆ ಎಲ್ಲವೂ ಅಡಕವಾಗಿದೆ. ಇದನ್ನ ಮಾಡಿದಾಗ ಕರ್ಮಯೋಗದಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಜ್ಞಾನಕ್ಕೆ ಸಿದ್ಧನಾಗ್ತಾನೆ. ಆಗ ತನ್ನ ಆತ್ಮಜ್ಯೋತಿ ಬೆಳಗ್ದಾಗ ಎಲ್ಲವೂ ಅದೇ ಸಚ್ಚಿದಾನಂದ, ಯಾವುದು ನೇತಿಯಾಗಿತ್ತೋ ಅದೇ ಇತಿ, ಯಾವುದು ಮೆಟ್ಲು ಅಲ್ಲವಾಗಿತ್ತೋ ಅದೇ ತಾರಸಿ, ಆ ವಸ್ತುವಿನಾಗಿದೆ ಮೆಟ್ಲು ಅದೇ ವಸ್ತುವಿನಾಗಿದೆ, ಎರಡು ಅದೇ ಸಮಭಾವ. ತೂಕ ಸಮಭಾವದಲ್ಲಿ ತೆಗೋಬೇಕಾದ್ರೆ ಸಂಪೂರ್ಣ ತೂಕವನ್ನ ತೆಗೆದುಕೋಬೇಕು ನಾವು. ಇದು ವಿಜ್ಞಾನ ಅವಸ್ಥೆಗೆ ಹೋಗ್ಲಿಕ್ಕೆ ಇದು ಒಂದು ಮೆಟ್ಟಲು. ಯಜ್ಞ ಭಾವ ಕರ್ಮ ಮಾಡಲೇ ಬೇಕು ಅಂತಿದ್ದಾಗ ಯಜ್ಞ ಭಾವದಲ್ಲೇ ಮಾಡಬೇಕು, ಬೇರೆ ಭಾವದಲ್ಲಿ ಮಾಡಿದ್ರೆ ಬಂಧನ, ಬೆರಳಿಗೆ ಕೊರಳು. ಬಿಟ್ಟಾಗ ಇದೇ ಮುಕ್ತನ ಅವಸ್ಥೆ, ನನಗೆ ಯಾವ ಕರ್ಮವೂ ಮಾಡಿ ಎಂತ ಕರ್ಮ ಮಾಡಿದ್ರು ಕೂಡ ನನಗೆ ಯಾವುದು ಬಂಧನವಾಗಲ್ಲ, ಅದು ಎಲ್ಲೂ ಮುಕ್ತಿಗೆ ಕೊಂಡೊಯ್ಯುತ್ತೆ. ಕೊನೆಯಲ್ಲಿ ವಿ ಹ್ಯಾವ್ ಟು ಅಟೈನ್ ಮುಕ್ತಿ. ಯಾವ ಪುರುಷ ಹೇಗಾದ್ರೂ ಬರಲಿ, ನಮ್ಗೆ ಚಿಂತೆ ಇಲ್ಲ. ಕೊನೆಗೂ ಈ ಶರೀರ ಬಿಟ್ಟು ಈ ಜಗತ್ ಬಿಡಲೇಬೇಕು. ಎವ್ರಿಬಡಿ ಹ್ಯಾಸ್ ಟು ಲೀವ್ ಟುಡೇ ಆರ್ ಟುಮಾರೋ. ಯಾರು ಮತ್ತೆ ಬರ್ತಾರೆ ಇಲ್ಲಿ? ಅದರಿಂದ ಈ ಒಂದು ಅದ್ಭುತವಾದ ವಿಚಾರ. ಒಂದೊಂದೇ ಯಜ್ಞ ತತ್ವಗಳನ್ನೇ ಬಹಳ ದೀರ್ಘವಾಗಿ ಒಬ್ರು ಕರ್ಮವನ್ನು ಮಾಡ್ಕೋಬಹುದು. ಇಲ್ಲ ಒಂದು ಈ ಯೋಗ ಕರ್ಮಸು ಕೌಶಲಂ, ಅಲ್ಲೂ ಕರ್ಮಸು ಕೌಶಲಂ ಅಂತ ಹೇಳ್ಬೇಕಾದ್ರೆ ಈ ಡೆಕ್ಸ್ಟಿರಿಟಿ ಇನ್ ವರ್ಕ್ ಅಂತ ಮಾತು ಹೇಳ್ತೀವಿ. ಕರ್ಮದಲ್ಲಿ ಕುಶಲತೆ ಇರಬೇಕು ಅಂತ. ಕುಶಲತೆ ಅಂತಂದ್ರೆ ಈಗ ಒಂದು ಉದಾಹರಣೆ ಕೊಡ್ತೀನಿ. ಯಾರು ಪ್ರತಿನಿತ್ಯ ವ್ಯಾಪಾರ ಮಾಡೋ 30 ವರ್ಷ ಆದ್ಮೇಲೆ ಕುಶಲತೆ ಬಂತಲ್ಲ, ಹಾಗಾದ್ರೆ ಅವ್ನು ಕರ್ಮ ಮಾಡಿದ ಯೋಗ ಬಂತ? ಒಬ್ಬ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾನೆ, ಲೇತ್ನಲ್ಲೋ ಮಿಲ್ಲಿಂಗ್ ಅಲ್ಲೋ ವರ್ಕ್ ಮಾಡ್ತಾನೆ ಅಂತ ಇಟ್ಕೊ, 30 ವರ್ಷ ಅವ್ನು ಟರ್ನಿಂಗ್ ಮಾಡ್ತಾ ಇದ್ರೆ ಅವನಿಗೊಂದು ಎಕ್ಸಿಲೆನ್ಸಿ ಬರುತ್ತೆ. ಕ್ಯಾನ್ ವಿ ಕಾಲ್ ಇಟ್ ಯೋಗ?
ಒಬ್ಬ ಮಹಿಳೆ 30-50 ವರ್ಷ ಅಡಿಗೆ ಮಾಡ್ತಾ ಇರ್ತಾಳೆ ಅವಳಿಗೆ ಶಿ ವಿಲ್ ಗೆಟ್ ಎಕ್ಸಲೆನ್ಸ್ ಬೈ ಡೂಯಿಂಗ್ ಎವ್ರಿ ಡೇ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ವಿ ಕಾಲ್ ಇಟ್ ಎ ಯೋಗ ನೋ ಅಂಟಿಲ್ ಅನ್ಲೆಸ್ ದಟ್ ಯಜ್ಞ ಭಾವ ಕಮ್ಸ್ ದಟ್ ವರ್ಕ್ ಕೆನಾಟ್ ಬಿ ಕಾಲ್ಡ್ ಎ ಯೋಗ ದೋ ದೇರ್ ಇಸ್ ಎಕ್ಸಲೆನ್ಸ್ ಇನ್ ವರ್ಕ್ ಬಟ್ ನಾಟ್ ವಿತ್ ಆಟಿಟ್ಯೂಡ್ ವಿಚ್ ಕೆನಾಟ್ ಗಿವ್ ಸ್ಪಿರಿಚುವಲ್ ಅನ್ಫೋಲ್ಡ್ಮೆಂಟ್ ಅದರಿಂದ ಈ ಒಂದು ಭಾವವನ್ನು ಅದಕ್ಕೆ ಯೋಗ ಕರ್ಮಸು ಕೌಶಲ ಅಂದ್ರೆ ಕೇವಲ ಕರ್ಮಲ್ ಕುಶಲತೆ ಅಂತ ಕೆಲವರು ಅರ್ಥೈಸ್ತಾರೆ ಬರೀ ಕುಶಲತೆ ಅಲ್ಲ ಅದಕ್ಕೆ ಶಂಕರ ಹೇಳ್ತಾರೆ ಯಾವ ಕುಶಲದಿಂದ ಬಂಧನವನ್ನು ಬಿಡಿಸಿ ಮುಕ್ತ ಅವಸ್ಥೆಗೆ ಹೋಗ್ತಾನೋ ಅದು ಕುಶಲತೆ ಯಾಕಂದ್ರೆ ಕೌಶಲ್ಯ ಒಂದೇ ಕೆಲಸ ಒಂದಷ್ಟು ವರ್ಷ ಮಾಡಿದ್ರೆ ಸಹಜವಾಗಿ ಕುಶಲತೆ ಬರುತ್ತೆ ನಾ ಹಾರ್ಮೋನಿಯಂ ಪ್ರತಿನಿಧಿಯ ನುಡಿಸಿದ್ರೆ ಬೆರಳು ಚೆನ್ನಾಗಿ ಆಡ್ತವೆ ಯಾವ ರಾಗವನ್ನು ಸರಾಗವಾಗಿ ಎಲ್ಲ ಮನೆಯಲ್ಲಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಐದಾಗಲಿ ಎಲ್ಲ ಮನೆಯಲ್ಲೂ ಸರಾಗವಾಗಿ ನುಡಿಸಬಹುದು ಯಾಕಂದ್ರೆ ಕುಶಲತೆ ಅದನ್ನ ಯಜ್ಞ ಅಂತ ಕರೆಯಕ್ಕಾಗಲ್ಲ ಬಿಕಾಸ್ ನಾನು ಮಾಡ್ತಾ ಇದ್ದೀನಿ ನಾನು ಐ ಆಮ್ ನಾಟ್ ಎ ಪಾರ್ಟ್ ಅಂತ ಭಾವನೆ ಇಟ್ಕೊಂಡಿಲ್ವಲ್ಲ ಅದರಿಂದ ಯೋಗ ಕರ್ಮಸು ಕೌಶಲಂ ಅಂದ್ರೂ ಕೂಡ ಅಷ್ಟೇ ಅಲ್ಲ ಅದು ಬರೀ ಕುಶಲತೆ ಕರ್ಮದಲ್ಲ ಯಾವ ಕುಶಲತೆಯಿಂದ ಮುಕ್ತಾವಸ್ಥೆ ಹೋಗುತ್ತೋ ಬೇಕಾದಂತ ಚಿತ್ತಶುದ್ಧಿಯ ಮೂಲಕ ಅದು ನಮಗೆ ಯಜ್ಞ ಭಾಗಕ್ಕೆ ಸೇರಲ್ಪಡುತ್ತದೆ ಈ ಎಲ್ಲ ವಿಚಾರಗಳನ್ನ ನಾವು 3 ದಿವಸ ಇಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಿದ್ದೆ ಅದು 2 ದಿವಸ ಬೇರೆ ಬೇರೆ ವಿಚಾರ ಯಾಕಂದ್ರೆ ಮಹಾಭಾರತ ಕೆಲವು ಭಾಗ ಕೃಷ್ಣನ ಕೆಲವು ಭಾವ ಅರ್ಥ ಮಾಡ್ಕೋಬೇಕು ಅಂತ ನಾನು 1ನೇ ದಿವಸ ಇಂಟ್ರಡಕ್ಷನ್ ಕೊಟ್ಟು 2ನೇ ದಿವಸ ಇದಕ್ಕೊಂದು ಪೀಠಿಕೆಯನ್ನು ಹಾಕಿ ಇವತ್ತು ಯಜ್ಞ ತತ್ವವನ್ನು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ